Okay, now start still. The next concept is the law of conservation of momentum. In the earlier class, I discussed about Newton's third law of motion. For every action, there is an equivalent opposite reaction. Yes. On base of law of conservation of law of Newton's second law and Newton's third law to express the law of conservation of momentum. Other law of conservation of momentum under conservation. Conserve. What is the meaning of conservation? ಇನ್ ಕನ್ನಡ ಸಂರಕ್ಷಿತ ಅಂತ ಹೇಳಿ ಅಂದರೆ ಮೊಮೆಂಟಮ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸಂರಕ್ಷಿತವಾಗಿರುತ್ತೆ ಅಂದರೆ ಅದನ್ನು ಕಳೆಯೋಕ್ಕೂ ಬರಲ್ಲ, ಜಾಸ್ತಿ ಮಾಡೋಕ್ಕೂ ಬರಲ್ಲ, ಕಡಿಮೆ ಮಾಡೋಕ್ಕೂ ಬರಲ್ಲ, ಏನೂ ಮಾಡೋಕ್ಕೆ ಬರಲ್ಲ, ಕನ್ಸರ್ವ್ ಆಗಿರುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಹೈ ಸ್ಕೂಲ್ ಲೆವೆಲ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ನೆದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ ಟೋಟಲ್ ಎನರ್ಜಿ ರಿಮೈನ್ಸ್ ಸೇಮ್ ಅಂತ ಹೇಳಿ ನೆನಪಿದೆಯಲ್ವಾ. ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೂ ಬರಲ್ಲ, ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೂ ಬರಲ್ಲ, ಹಾಳು ಮಾಡಲಿಕ್ಕೂ ಬರಲ್ಲ, ಒಂದು ಹುಟ್ಟಿಸ್ಲಿಕ್ಕೂ ಆಗಲ್ಲ. ಒಟ್ಟು ಟೋಟಲ್ ಎನರ್ಜಿ ಏನಾಗಿರುತ್ತೆ ಅಂತಂದರೆ ಕನ್ಸರ್ವ್ ಆಗಿರುತ್ತೆ. ಹಾಗೆ ಮೊಮೆಂಟಮ್ ಅಂತಕ್ಕಂಥದ್ದು ಸಹಿತ ಕನ್ಸರ್ವ್ ಆಗಿರುತ್ತೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ವಿ. ಎಸ್, ಹಾಗಾದರೆ ಮೊಮೆಂಟಮ್ ಅಂದ್ರೆ ಏನು ಅನ್ನೋದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದ ಮೋಷನ್ ಅಸೋಸಿಯೇಟೆಡ್ ವಿತ್ ಎ ಬಾಡಿ ಈಸ್ ಕಾಲ್ಡ್ ಆಸ್ ಮೊಮೆಂಟಮ್. ದ ಮೊಮೆಂಟಮ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈಸ್ ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ ಹೇಳಿದ್ದೀವಿ. ಹೌದಾ? ಎಸ್. ಹಾಗಿದ್ರೆ ಈ ಮೊಮೆಂಟಮ್ ಹೆಂಗ್ ಕನ್ಸರ್ವ್ ಆಗಿರುತ್ತೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸ್. ಹಾ, ಸ್ಟೇಟ್ಮೆಂಟ್, ಇನ್ ದ ಅಬ್ಸೆನ್ಸ್ ಆಫ್ ಎನ್ ಎಕ್ಸ್ಟರ್ನಲ್ ಫೋರ್ಸ್ ದ ಟೋಟಲ್ ಮೊಮೆಂಟಮ್ ಆಫ್ ಎ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಆರ್ ಕನ್ಸರ್ವ್. ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್, ಬಾಹ್ಯ ಬಲವನ್ನ ಬಳಸದೇನೆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಬಳಸದೇ ಇದ್ದಾಗ, ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲದೇ ಇದ್ದಾಗ ದ ಟೋಟಲ್ ಮೊಮೆಂಟಮ್ ಆಫ್ ಎ ಸಿಸ್ಟಮ್ ಟೋಟಲ್ ಮೊಮೆಂಟಮ್ ಆಫ್ ಎ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಆರ್ ಕನ್ಸರ್ವ್. ಏನಾಗಿರುತ್ತೆ ಅಂದರೆ ನೀವು ಬಾಹ್ಯ ಬಲವನ್ನು ಬಳಸದೇ ಇದ್ದಾಗ ಅದರ ಟೋಟಲ್ ಮೊಮೆಂಟಮ್ ಏನಾಗಿರುತ್ತೆ ಅಂತಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಎಸ್. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಬಸ್ಸಲ್ಲಿ ಹೋಗಬೇಕಾದ್ರೆ ಯಾವುದು ಜಗಳಾಡ್ತೀವಿ ನಾವು? ಸೀಟಿಗೋಸ್ಕರ ಜಗಳಾಡ್ತೀವಿ. ಒಂದು ಸೀಟ್ ಇರುತ್ತೆ, ಇಬ್ಬರು ಜಗಳಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅದಾಯ್ತು ಹೇಳ್ತಿರೋದು ಬಸ್ ಅಂತಕ್ಕಂಥ ಒಂದು ಸಿಸ್ಟಮ್, ಅದರೊಳಗಡೆ ಇಬ್ಬರು ಪರ್ಸನ್ಗಳು ಏನು ಮಾಡ್ತಾರೆ, ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ ಅಂತಂದರೆ ಒಂದು ಸೀಟಿಗೋಸ್ಕರ ಜಗಳಾಡ್ತಾರೆ. ಜಗಳಾಡ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಜಗಳ ಸುಮ್ಮನೆ ತಾರಕ್ಕೆ ಹೋಗುತ್ತೆ. ಅವನು ಇವನು ಹೊಡಿತಾನೆ, ಇವನು ಅವನು ಹೊಡಿತಾನೆ. ಅಂದರೆ ಇವನು ಅವನ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅವನು ಇವನ ಮೇಲೆ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಹಾಗಂತ ಹೇಳಿಬಿಟ್ಟು ಬಸ್ಸಿನ ಸ್ಪೀಡಿಂದ ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಬಸ್ ಹೋಗಿ ಹೋಗ್ತಾ ಇರುತ್ತೆ, ಇವನು ಅವನ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಇವನು ಅವನ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಬಸ್ ಯಾವ ಕಾರಣಕ್ಕೂ ತನ್ನ ಸ್ಪೀಡನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ಅದು ಮೊಮೆಂಟಮ್ ಹಂಗೆ ಇರುತ್ತೆ. ಹಾಗೆ ಸ್ವಲ್ಪ ದೂರ ಹೋದ ನಂತರ ಏನಾಗುತ್ತೆ, ಬಸ್ಸು ಕೆಟ್ಟೋಗ್ಬಿಡುತ್ತೆ ಅಂತ ಅನ್ಕೊಳ್ಳೋಣ. ಬಸ್ಸು ನಿಲ್ಲುತ್ತೆ, ಆವಾಗ ಡ್ರೈವರ್ ಹೇಳ್ತಾನೆ ಬಸ್ಸನ್ನು ತಳ್ಳಿದ್ರೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ನಾವು ಬಸ್ ಒಳಗಡೆ ಕುತ್ಕೊಂಡು ಬಸ್ಸನ್ನು ತಳ್ಳಿ ಬಸ್ ಮುಂದಕ್ಕೆ ಹೋಗುತ್ತಾ? ಇಲ್ಲ. ಅವಾಗ ಏನು ಮಾಡ್ಬೇಕು ನಾವು? ಬಸ್ಸಿಂದ ಹೊರಗಡೆಗೆ ಬಂದುಬಿಟ್ಟು ಬಸ್ಸನ್ನು ತಳ್ಳಿದ್ರೆ ಮಾತ್ರ ಬಸ್ ಮುಂದಕ್ಕಾಗುತ್ತೆ. ಅಂದರೆ ಎಕ್ಸ್ಟರ್ನಲ್ ಫೋರ್ಸನ್ನು ಕೊಟ್ಟರೆ ಮಾತ್ರ ಮೊಮೆಂಟಮ್ ಚೇಂಜ್ ಆಗುತ್ತೆ. ಅದರ್ವೈಸ್ ಎಕ್ಸ್ಟರ್ನಲ್ ಮೊಮೆಂಟಮ್ ಫೋರ್ಸ್ ಕೊಡಲಿಲ್ಲ ಅಂದರೆ ಒಳಗಿರ್ತಕ್ಕಂಥ ಮೊಮೆಂಟಮ್, ಸಿಸ್ಟಮಿನ ಮೊಮೆಂಟಮ್ ಏನಾಗಿರುತ್ತೆ ಅಂದರೆ ರಿಮೈನ್ಸ್ ಕಾನ್ಸ್ಟಂಟ್. ನೀವು ಒಳಗಡೆ ಟೂ ಬಾಡೀಸ್ ಮ್ಯೂಚುವಲಿ ಕೊಲೈಡ್ ಈಚ್ ಅದರ್ ಅಂತ ಹೇಳ್ತೀವಿ, ಎರಡು ಬಾಡಿಗಳು ಮ್ಯೂಚುವಲಿ ಕೊಲೈಡ್ ಆಗ್ತಾ ಇದ್ರು ಸಹಿತ ಒಳಗಡೆ ಅವನು ಇವನು ಬಿಡಿದ್ರು ಅವನಿಗೆ ಹೊಡೆದ್ರು ಟೋಟಲ್ ಮೊಮೆಂಟಮ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಥರ ಬಸ್ ಕೆಟ್ಟ ಹೋಗಿತ್ತು ಅಂತಂದರೆ ಹೊರಗಡೆಯಿಂದ ಫೋರ್ಸ್ ಕೊಟ್ಟರೆ ಮಾತ್ರ ಮೊಮೆಂಟಮ್ ಚೇಂಜ್ ಆಗುತ್ತೆ, ಅದರ್ವೈಸ್ ಮೊಮೆಂಟಮ್ ಡಸ್ ನಾಟ್ ಚೇಂಜ್ ಅನ್ನೋದನ್ನೇ ನಾವಿಲ್ಲಿ ಡಿಟೇಲ್ ಆಗುತ್ತಾ ಹೋಗ್ತೀವಿ. ಎಸ್. ಲುಕ್ ಹಿಯರ್, ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಬಾಹ್ಯ ಬಲ ಇಲ್ಲದೇನೆ ಒಂದು ಸಿಸ್ಟಮಿನ ಮೊಮೆಂಟಮ್ ಯಾವ ಕಾರಣಕ್ಕೂ ಚೇಂಜ್ ಆಗಲ್ಲ, ಅದು ಯಾವಾಗಲೂ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನು ನಾವೇನು ಕರಿತೀವಿ ಅಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಎಸ್. ಕನ್ಸಿಡರ್ ಟೂ ಬಾಡೀಸ್ ಎ ಆ್ಯಂಡ್ ಬಿ ವಿತ್ ಇನಿಷಿಯಲ್ ಮೊಮೆಂಟಮ್ ಪಿ ಎ ಆ್ಯಂಡ್ ಪಿ ಬಿ. ಪಿ ಅಂದರೆ ಮೊಮೆಂಟಮ್, ಎ ಬಾಡಿ ಮೊಮೆಂಟಮ್ ಅನ್ನು ಪಿ ಎ ಅಂತ ಕರ್ಕೊಂಡಿವಿ, ಬಿ ಬಾಡಿ ಮೊಮೆಂಟಮ್ ಅನ್ನು ಪಿ ಬಿ ಅಂತ ಕರ್ಕೊಂಡಿದ್ವಿ. ಮೇಲೆ ವೆಕ್ಟರ್ ಸಿಂಬಲ್ ಹಾಕಿದ್ದೀವಿ ಅಂದರೆ ಮೊಮೆಂಟಮ್ ಈಸ್ ಎ ವೆಕ್ಟರ್. ಲೆಟ್ ದ ಟೂ ಬಾಡೀಸ್ ಕೊಲೈಡ್ ವಿತ್ ಈಚ್ ಅದರ್, ಎರಡು ಬಾಡಿಗಳು ಡಿಕ್ಕಿ ಹೊಡಿತವೆ. ಲೆಟ್ ಡೆಲ್ಟಾ ಬಿ ದ ಟೈಮ್ ಆಫ್ ಕೊಲಿಜನ್, ಆ ಕೊಲಿಜನ್ ಆಗಬೇಕಾದ್ರೆ ಇರ್ತಕ್ಕಂಥ ಏನು ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಇದೆಯಲ್ಲ ಅದನ್ನು ಡೆಲ್ಟಾ ಟಿ ಅಂತ ಬರ್ಕೊಂಡಿದ್ದೀವಿ. ಲೆಟ್ ದ ಟೈಮ್ ಆಫ್ ಕೊಲಿಜನ್
ಬಾಡಿ ಎ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಬಿ ದಟ್ ಈಸ್ ಎಫ್ ಎ ಬಿ. ಅಂದ್ರೆ ಎ ಅಂತಕ್ಕಂಥ ಬಾಡಿ ಬಿ ಮೇಲೆ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡುತ್ತೆ, ಅದು ಎಫ್ ಎ ಬಿ ಅಂತ ಕರ್ಕೊಂಡಿದ್ದೀವಿ. ದೆನ್ ದ ಬಿ ಎಕ್ಸರ್ಟ್ಸ್ ಅನ್ ಈಕ್ವಲ್ ಬಟ್ ಆಪೋಸಿಟ್ ಫೋರ್ಸ್ ಆನ್ ಎ ಎಫ್ ಬಿ ಎ. ಎ ಇದ ಮೇಲೆ ಆಕ್ಟ್ ಮಾಡಿದ್ರೆ ಬಿ ಇದ ಮೇಲೆ ಆಕ್ಟ್ ಮಾಡಲೇಬೇಕು. ಯಾಕೆ ನಮ್ಗೆ ಗೊತ್ತು, ನ್ಯೂಟನ್ಸ್ ಥರ ಎಲ್ಲ ಹೇಳುತ್ತೆ ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಏನ್ ಮಾಡುತ್ತೆ ಅಂತಂದ್ರೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆಫ್ಟರ್ ಕೊಲಿಜನ್ ದೇ ಮೂವ್ ವಿತ್ ಮೊಮೆಂಟಮ್ ಪಿ ಎ ಡ್ಯಾಶ್ ಅಂಡ್ ಪಿ ಬಿ ಡ್ಯಾಶ್. ಅವಾಗ ಏನಾಗುತ್ತೆ, ಆಫ್ಟರ್ ಕೊಲಿಜನ್ ಮೊಮೆಂಟಮ್ ಚೇಂಜ್ ಆಗುತ್ತೆ. ಓಕೆ, ಇದೊಂಚೂ ಸರಳವಾಗಿ ನಾನು ಹೇಳಕ್ ಪ್ರಯತ್ನ ಮಾಡೋಣ. ಎಸ್, ಬನ್ನಿ. ಈಗ ಒಂದು ಸ್ಟ್ರೈಟ್ ರೋಡ್ ಇದೆ, ಒಂದು ಸ್ಟ್ರೈಟ್ ರೋಡ್ ಇದೆ. ರೋಡ್ ಮೇಲೆ ಎರಡು ವೆಹಿಕಲ್ ಹೋಗ್ತಾ ಇದ್ದಾರೆ, ಎ ಮತ್ತೆ ಬಿ ಅಂತಕ್ಕಂಥವ್ರು ಎರಡು ವೆಹಿಕಲ್ ಹೋಗ್ತಿದ್ದಾರೆ. ಇದು ಎ ಅಂತಕ್ಕಂಥದ್ದು ಒಂದು ಕಾರು, ಬಿ ಅಂತಕ್ಕಂಥದ್ದು ಒಂದು ಕಾರು. ಸ್ಟ್ರೈಟ್ ರೋಡಲ್ಲಿ ಹೋಗ್ತಿದ್ರೆ ಸೇಮ್ ಡೈರೆಕ್ಷನ್ ಹೋಗ್ತಿದ್ದಾರೆ. ಓಕೆನಾ, ಸೇಮ್ ಡೈರೆಕ್ಷನ್ಸಲ್ಲಿ ಹೋಗ್ಬೇಕಾದ್ರೆ ಈ ಹೋಗ್ತಾ 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 ರೋಡಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ಎ ಅಂತಕ್ಕಂಥ ಕಾರ್ ಬಂದ್ಬಿಟ್ಟು ಬಿ ಅಂತಕ್ಕಂಥ ಕಾರಿಗೆ ಡಿಕ್ಕಿ ಹೊಡ್ಬಿಡುತ್ತೆ, ಕೊಲೈಡ್ ಆಗುತ್ತೆ, ಹಿಂದ್ಗಡೆ ಒಂದು ಡಿಕ್ಕಿ ಹೊಡ್ಬಿಡುತ್ತೆ. ಅಂದ್ರೆ ಅವಾಗ ಎ ಏನ್ ಮಾಡ್ತು, ಬಿ ಮೇಲೆ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತು, ಅದನ್ನ ನಾವು ಎಫ್ ಎ ಬಿ ಅಂತ ಬರ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ಆ ಬಿ ಅಂತಕ್ಕಂಥ ವೆಹಿಕಲ್ ಮುಂದೆ ಹೋಗ್ತಿತ್ತಲ್ಲ, ಆ ವೆಹಿಕಲ್ ಏನಾಗುತ್ತೆ, ಆ ವೆಹಿಕಲ್ ಅಷ್ಟೇ ಅಮೌಂಟ್ ಆಫ್ ಫೋರ್ಸ್ ಇದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಫಾರ್ ಎವರಿ ರಿಯಾಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಅವಾಗ ಏನ್ ಮಾಡುತ್ತೆ, ಎ ಮೇಲೆ ಬಿ ಏನ್ ಮಾಡುತ್ತೆ, ಎ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ದಟ್ ಈಸ್ ಎಫ್ ಬಿ ಎ ಅಂತ ಕರಿತೀವಿ. ಆಯ್ತು, ಕೊಲೈಡ್ ಆಯ್ತು. ಕೊಲೈಡ್ ಆದ್ಮೇಲೆ ಮುಂದೆ ಎರಡು ವೆಹಿಕಲ್ ಸಬ್ ಸಪರೇಟ್ ಆಗಿ ಹೋಗ್ತಾ ಇದ್ದಾವೆ ಅಂತ ಅನ್ಕೋಣ, ಎರಡು ಸಬ್ ಸಪರೇಟ್ ಆಗಿ ಹೋಗ್ತಾ ಇದ್ದಾವೆ ಅಂತ ಅನ್ಕೋಣ. ಅವಾಗ ಎ ವೆಲಾಸಿಟಿ ಏನಾಗಿರುತ್ತೆ, ಮೊಮೆಂಟಮ್ ಏನಾಗಿರುತ್ತೆ, ಇಲ್ಲಿದ್ದಷ್ಟೇ ಇರುತ್ತಾ, ಇರಲ್ಲ. ಬಿದು ಅದು ಇರಲ್ಲ, ಮೊಮೆಂಟಮ್ ಚೇಂಜ್ ಆಗಿ ಆಗುತ್ತೆ. ಇದು ಡಿಕ್ಕಿ ಹೊಡೆದ ತಕ್ಷಣ ಏನಾಗುತ್ತೆ, ಬಿ ಫಾಲ್ ಅಪಾರ್ಟ್ ಆಗೋಗ್ಬಿಡುತ್ತೆ, ಎ ಸ್ವಲ್ಪ ಸ್ಲೋ ಆಗುತ್ತೆ. ಅಂದ್ರೆ ಮೊದಲಿರ್ತಕ್ಕಂಥ ವೇಗ ಮೊಮೆಂಟಮ್, ಆಮೇಲೆ ಆ ಮೊಮೆಂಟಮ್ ಇರಲ್ಲ. ಹಿಂಗೆ ಮೊಮೆಂಟಮ್ ಚೇಂಜ್ ಆಗುತ್ತಲ್ಲ, ಇದನ್ನು ಚೇಂಜ್ ಇನ್ ಮೊಮೆಂಟಮ್ ಅದನ್ನೇ ಬರ್ಕೊಂಡಿದ್ದೀವಿ. ಆಫ್ಟರ್ ಕೊಲಿಜನ್ ದೇ ಮೂವ್ ವಿತ್ ಮೊಮೆಂಟಮ್ ಪಿ ಎ ಡ್ಯಾಶ್ ಅಂಡ್ ಪಿ ಬಿ ಡ್ಯಾಶ್. ಬಿಫೋರ್ ಕೊಲಿಜನ್ ಇದ್ರ ಮೊಮೆಂಟಮ್ ಅನ್ನ ಪಿ ಎ ಅಂತ ಬರ್ಕೊಂಡಿದ್ದೀವಿ, ಇದ್ರ ಮೊಮೆಂಟಮ್ ಅನ್ನ ಪಿ ಬಿ ಅಂತ ಬರ್ಕೊಂಡಿದ್ದೀವಿ. ಆಫ್ಟರ್ ಕೊಲಿಜನ್ ಇದ್ರ ಮೊಮೆಂಟಮ್ ಅನ್ನ ಪಿ ಎ ಡ್ಯಾಶ್ ಅಂತ ಬರ್ಕೊಂಡಿದ್ದೀವಿ, ಇದ್ರ ಮೊಮೆಂಟಮ್ ಅನ್ನ ಪಿ ಬಿ ಡ್ಯಾಶ್ ಅಂತ ಬರ್ಕೊಂಡಿದ್ದೀವಿ. ಇವೆರಡು ಇನಿಷಿಯಲ್ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ. ಮಾಸ್ ಮಾಸ್ ಹಂಗೆ ಇರುತ್ತೆ, ವೆಲಾಸಿಟಿ ಮಾತ್ರ ಚೇಂಜ್ ಆಗುತ್ತೆ. ಇದಕ್ಕೆ ಬಂದು ಡಿಕ್ಕಿ ಹೊಡೆದ ತಕ್ಷಣ ಏನಾಗುತ್ತೆ, ಇದ್ರ ವೇಗ ಜಾಸ್ತಿ ಆಗ್ಬಿಡುತ್ತೆ, ಇದು ವಿ ಟು ಜಾಸ್ತಿ ಆಗ್ಬಿಡುತ್ತೆ, ವಿ ಒನ್ ಕಡಿಮೆ ಆಗುತ್ತೆ, ಅಂದ್ರೆ ಮೊಮೆಂಟಮ್ ಎರಡು ಚೇಂಜ್ ಆಗುತ್ತೆ ಅಂತ ಆಯ್ತು. ಆಯ್ತಾ, ಇದನ್ನ ನ್ಯೂಟನ್ ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾನ ಬಳಸ್ಬಿಟ್ಟು ನಾವು ಏನ್ ಮಾಡಬೇಕು ಅಂತಂದ್ರೆ, ಮೊಮೆಂಟಮ್ ರಿಮೈನ್ಸ್ ಕಾನ್ಸ್ಟಂಟ್ ಅಂತಕ್ಕಂಥ ಹೇಳ್ಬೇಕು. ಎಸ್, ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ, ಎಫ್ ಎ ಬಿ ಇಂಟು ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಪಿ ಎ ಡ್ಯಾಶ್ ಮೈನಸ್ ಪಿ ಎ ಅಂಡ್ ಎಫ್ ಬಿ ಎ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಪಿ ಬಿ ಡ್ಯಾಶ್ ಮೈನಸ್ ಪಿ ಬಿ ಅಂತ ಬರ್ಕೊಂಡೆ. ಹೆಂಗ್ ಬರ್ಕೊಂಡೆ ಇದನ್ನ, ಇಲ್ಲಿಂದ ಬರ್ಕೊಂಡೆ ಇದನ್ನ, ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳಿದೆ. ಇದನ್ನ ಬರ್ಕೊಂಡೆ, ಇಲ್ಲಿಂದ ಬರ್ಕೊಂಡೆ. ನಾನು ನಿಮ್ಗೆ ಹಿಂದ್ ಪಾಠ ಮಾಡಿದ್ದೆ, ವೆರಿ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆಕ್ಟಿಂಗ್ ಇಟ್ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಇಂಪಲ್ಸಿವ್ ಫೋರ್ಸ್ ಅಂತ ಹೇಳಿ ನೆನ್ಪಿದ್ಯಾ? ಅಲ್ಲೇನಿದೆ ಇಲ್ಲಿ ಇಂಪಲ್ಸಿವ್ ಫೋರ್ಸ್ ಅಂದ್ರೆ ಏನು, ಎಫ್ ಇಂಟು ಟಿ ಅಂತಿದೆ. ಎಫ್ ಇಂಟು ಟಿ ಇಸ್ ಇಕೊಂಡು ಏನ್ ಬಂದಿದೆ ನಮ್ಗೆ ಇಲ್ಲಿ, ಚೇಂಜ್ ಇನ್ ಮೊಮೆಂಟಮ್ ಬಂದಿದೆ. ಕಾಣ್ತಿದ್ಯಾ, ದಿಸ್ ಇಸ್ ದ ಫೈನಲ್ ಮೊಮೆಂಟಮ್, ದಿಸ್ ಇಸ್ ದ ಇನಿಷಿಯಲ್ ಮೊಮೆಂಟಮ್. ಕಾಣ್ತಿದ್ಯಾ, ಎಫ್ ಇಂಟು ಟಿ ಅಂದ್ರೆ ಇಂಪಲ್ಸಿವ್ ಫೋರ್ಸ್ ಅಂತ. ಸಡನ್ ಆಗಿ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಅಟ್ ಇಟ್ ಶಾರ್ಟ್ ಇನ್ ಟರ್ವಲ್ ಆಫ್ ಟೈಮ್ ಅಂದ್ರೆ ದಿಸ್ ಈಸ್ ಇಂಪಲ್ಸಿವ್ ಫೋರ್ಸ್ ಆರ್ ಇಂಪಲ್ಸ್ ಅಂತ ಕರಿತೀವಿ. ಎಫ್ ಇಂಟು ಟಿ ಅದನ್ನೇ ಎಫ್ ಎ ಬಿ ಅಂದ್ರೆ ಈ ಎ ಬಿ ಮೇಲೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅದು ಎಫ್ ಎ ಬಿ, ಮತ್ತೆ ತಗೊಂಡಿರ್ತಕ್ಕಂಥ ಟೈಮ್ ಅಪೋಸಿಟ್ ಆಗ್ತಕ್ಕಂಥ ಟೈಮ್ ಏನು ತಗೊಂಡಿದ್ರ ಅದು ಡೆಲ್ಟಾ ಟಿ ಅಂತ ಬರ್ಕೊಂಡಿದ್ದೀವಿ. ಹಾಗೆ ಫೋರ್ಸ್ ಇಂಟು ಡೆಲ್ಟಾ ಟಿ ಅಂದ್ರೆ ಇಂಪಲ್ಸಿವ್ ಫೋರ್ಸ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್. ಏನಾಯ್ತು, ದಿಸ್ ಈಸ್ ದ ಫೈನಲ್ ಮೊಮೆಂಟಮ್, ದಿಸ್ ಈಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ಎ ಬಾಡಿ ಎ. ಹಾಗಿದ್ರೆ ಪಿ ಡ್ಯಾಶ್ ಎ ಮೈನಸ್ ಪಿ ಎ ಅಂತ ಬರ್ಕೊಳ್ತೀವಿ. ಸರಿನಾ, ನೆಕ್ಸ್ಟ್ ಸಿಮ್ನಲ್ಲಿ ಬಿ ಬರೋಣ. ಬಿ ಬರಂದ್ರೆ ಎಫ್ ಬಿ ಎ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಎಫ್ ಬಿ ಡ್ಯಾಶ್ ಮೈನಸ್ ಎಫ್ ಬಿ ಪಿ ಬಿ ಅಂತ ಬರ್ಕೊಂಡ್ವಿ. ಪಿ ಬಿ ಡ್ಯಾಶ್ ದಿಸ್ ಇಸ್ ದ ಫೈನಲ್ ಮೊಮೆಂಟಮ್, ದಿಸ್ ಇಸ್ ದ ಇನಿಷಿಯಲ್ ಮೊಮೆಂಟಮ್ ಆಫ್ ಎ ಬಾಡಿ ಬಿ ಅಂತ ಬರ್ಕೊಂಡ್ವಿ. ಅಂದ್ರೆ ದಿಸ್ ಇಸ್ ದ ಇಂಪಲ್ಸಿವ್ ಫೋರ್ಸ್, ಇಂಪಲ್ಸಿವ್ ಫೋರ್ಸ್ ಇ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆಕ್ಟಿಂಗ್ ಅಟ್ ಎ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಟ್ ದ ಟೈಮ್ ಆಫ್ ಕೊಲಿಷನ್. ಕೊಲಿಷನ್ ಆಗೋ ಟೈಮ್ ಏನಾಗುತ್ತೆ, ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಇದ್ಮೇಲೆ ಆಕ್ಟ್ ಆಗುತ್ತೆ. ಸೇಮ್ ಟೈಮ್ ಇದು ಏನ್ ಮಾಡುತ್ತೆ, ಅಷ್ಟೇ ಅಮೌಂಟ್ ಆಫ್ ಫೋರ್ಸ್ ಅನ್ನು ಆಕ್ಟ್ ಮಾಡುತ್ತೆ.
ಎಸ್ ದಿಸ್ ಇಸ್ ಫ್ರಮ್ ಸೆಕೆಂಡ್ ಲಾ. ಸೆಕೆಂಡ್ ಲಾದಿಂದ ಇಂಪಲ್ಸ್ ಅಂತಂದ್ರೆ ಇಂಪಲ್ಸ್ ಮೀನ್ಸ್ ಚೇಂಜ್ ಇನ್ ಮೊಮೆಂಟಮ್ ಅನ್ನೋದನ್ನ ಎರಡು ಬಾಡಿಗೆ ಬರ್ಬೋದು. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಎಸ್, ಎಫ್ ಎ ಬಿ ಡೆಲ್ಟಾ ಟಿ ಹಿಂಗ್ ಆಕ್ಟ್ ಆದ್ರೆ, ಇದು ಇದ್ರ ಮೇಲೆ ಆಕ್ಟ್ ಮಾಡಿದ್ರೆ, ಬಿ ಇದ್ರ ಮೇಲೆ ಆಕ್ಟ್ ಆಕ್ಟ್ ಮಾಡಿದ್ರೆ ಮಾಡೋದು ಬರ್ಕೊಂತೀವಿ ಎಫ್ ಬಿ ಡೆಲ್ಟಾ ಟಿ. ಬಟ್ ದೀಸ್ ಟು ಆರ್ ಇನ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಕ್ಟಿಂಗ್ ಇನ್ ಆಪೋಸಿಟ್ ಟೈಮ್, ಆಪೋಸಿಟ್ ಡೈರೆಕ್ಷನ್ ಆಗಿದ್ರಿಂದ ಇಲ್ಲಿ ನೆಗೆಟಿವ್ ಸೈನ್ ಬರ್ಕೊಂಡಿದೀವಿ. ಈ ನೆಗೆಟಿವ್ ಸೈನ್ ಏನ್ ಹೇಳುತ್ತೆ ಅಂತಂದ್ರೆ, ಫಾರ್ ಎವರಿ ಆಕ್ಷನ್ ದೇರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಆಪೋಸಿಟ್ ಆಗಿ ಆಕ್ಟ್ ಆಗುತ್ತೆ ಅನ್ನೋದನ್ನ ಇದು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ ಫೈನ್, ಹಾಗಿದ್ರೆ ಎಫ್ ಎ ಬಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಏನು, ಪಿ ಡ್ಯಾಶ್ ಎ ಮೈನಸ್ ಪಿ ಎ. ಸಬ್ಸ್ಟಿಟ್ಯೂಟ್ ಮಾಡಿ, ಪಿ ಡ್ಯಾಶ್ ಎ ಡಿವೈಡ್ ಮೈನಸ್ ಎ ಮೈನಸ್ ಪಿ ಎ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಡ್ಯಾಶ್ ಬಿ ಎ ಡೆಲ್ಟಾ ಟಿ ಎಫ್ ಬಿ ಡ್ಯಾಶ್ ಡೆಲ್ಟಾ ಟಿ. ಇದಕ್ಕೆ ಏನಿದೆ, ಪಿ ಡ್ಯಾಶ್ ಬಿ ಮೈನಸ್ ಪಿ ಪಿ. ಓಕೆನಾ, ಎಸ್. ಹಾಗಿದ್ರೆ ಏನ್ ಬರಿಬೋದಿಲ್ಲ ನಾವು ಇದನ್ನ, ಇನ್ನಷ್ಟೇ ಬರ್ಕೊಂಡು ಬೇಕಾದ್ರೆ ಪಿ ಡ್ಯಾಶ್ ಎ ಮೈನಸ್ ಪಿ ಎ ಇಸ್ ಈಕ್ವಲ್ ಟು ಮೈನಸ್ ಪಿ ಡ್ಯಾಶ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಬಿ ಅಂತ ಬರಿಬೋದಾ, ಬರಿಬೋದಾ? ಇದು ಈ ಕಡೆ ತಗೊಂಬರೋಣ. ಅವಾಗ ಏನಾಗತ್ತೆ, ಪಿ ಡ್ಯಾಶ್ ಎ ಪ್ಲಸ್ ಪಿ ಡ್ಯಾಶ್ ಬಿ ಇಸ್ ಈಕ್ವಲ್ ಟು, ಇದನ್ನ ಈಗ ತಗೊಂಡೋಗೋಣ, ಮೈನಸ್ ಏನಾಗತ್ತೆ ಪ್ಲಸ್ ಆಗತ್ತೆ, ಪಿ ಎ ಪ್ಲಸ್ ಪಿ ಬಿ ಅಂತ ಬರಿಬೋದಾ. ಪಿ ಎ ಪ್ಲಸ್ ಪಿ ಬಿ ಮೀನ್ಸ್ ಫೈನಲ್ ಮೊಮೆಂಟಮ್, ಪಿ ಎ ಪ್ಲಸ್ ಪಿ ಬಿ ಮೀನ್ಸ್ ಇನಿಷಿಯಲ್ ಮೊಮೆಂಟಮ್. ಎರಡು ಏನಾಗಿದೆ, ಈಕ್ವಲ್ ಆಗಿದೆಯಾ? ಡಿಕ್ಕಿ ಆಯಿತು, ಕೊಲಿಷನ್ ಆಯಿತು, ವೆಲಾಸಿಟಿ ಚೇಂಜ್ ಆಯಿತು, ಮೊಮೆಂಟಮ್ ಚೇಂಜ್ ಆಯಿತು, ಆದರೆ ಟೋಟಲ್ ಮೊಮೆಂಟಮ್ ಏನಾಗಿದೆ, ಕನ್ಸರ್ವ್ ಆಗಿದೆ. ಇಲ್ಲಿ ಬಂದು ನೋಡಿ, ಪಿ ಡ್ಯಾಶ್ ಎ ಪ್ಲಸ್ ಪಿ ಬಿ ಡ್ಯಾಶ್ ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ಪಿ ಬಿ ಅಂತ ಬರ್ಕೊಂಡಿದ್ದೀವಿ. ಅಂದರೆ ದ ಫೈನಲ್ ಮೊಮೆಂಟಮ್, ಬೇಕಾದ್ರೆ ಇದು ಹಿಂಗೂ ಬರ್ಕೋಬೋದು, ಪಿ ಎ ಪ್ಲಸ್ ಪಿ ಎ ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು ಪಿ ಎ ಡ್ಯಾಶ್ ಪ್ಲಸ್ ಪಿ ಡ್ಯಾಶ್ ಬಿ ಅಂತಲೂ ಬರ್ಕೋಬೋದು. ದಿಸ್ ಈಸ್ ದ ಇನಿಷಿಯಲ್ ಮೊಮೆಂಟಮ್, ದಿಸ್ ಈಸ್ ದ ಫೈನಲ್ ಮೊಮೆಂಟಮ್, ಅಥವಾ ಹಿಂಗಾದ್ರೂ ಬರ್ಕೋಬೋದು. ಇಸ್ ಈಕ್ವಲ್ ಟು ಇರೋದ್ರಿಂದ ಹೆಂಗ್ ಬೇಕಾದ್ರೂ ಬರ್ಕೋಬೋದು. ದಿಸ್ ಈಸ್ ದ ಇನಿಷಿಯಲ್ ಮೊಮೆಂಟಮ್, ದಿಸ್ ಈಸ್ ದ ಫೈನಲ್ ಮೊಮೆಂಟಮ್, ಬಟ್ ದೀಸ್ ಟು ಆರ್ ಈಕ್ವಲ್. ಇನಿಷಿಯಲ್ ಮೊಮೆಂಟಮ್ ಫೈನಲ್ ಮೊಮೆಂಟಮ್ ಎರಡು ಈಕ್ವಲ್ ಆಗಿತ್ತು ಅಂದ್ರೆ ಮೊಮೆಂಟಮ್ ಡಸ್ ನಾಟ್ ಚೇಂಜ್, ಐ ಮೀನ್ ರಿಮೈನ್ಸ್ ಕಾನ್ಸ್ಟಂಟ್. ಅದಕ್ಕೆ ಹೇಳೋದು, ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್, ಇನ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟಂಟ್ ಆರ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಇದನ್ನ ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಯಾಕೆ ಇದನ್ನ ಫೈವ್ ಮಾರ್ಕ್ಸಿಗೆ ಕೇಳ್ತೀವಿ ಅಂತಂದ್ರೆ, ಯಾಕೆ ಕೇಳ್ತೀವಿ ಅಂದ್ರೆ, ಇದೊಂದು ಡೆರಿವೇಷನ್ ಕೇಳಿಬಿಟ್ರೆ ಇದರಲ್ಲಿ ನಿಮಗೆ ನ್ಯೂಟನ್ ಸೆಕೆಂಡ್ ಲಾನು ಗೊತ್ತಿರಬೇಕು ಮತ್ತೆ ಥರ್ಡ್ ಲಾನು ಗೊತ್ತಿರಬೇಕು. ಹಾಗಾಗಿ ಇದನ್ನ ಫೈವ್ ಮಾರ್ಕ್ಸಿಗೆ ಡೆರಿವೇಷನ್ಸ್ ಅನ್ನ ಕೇಳ್ತೀವಿ. ದಿಸ್ ಇಸ್ ಸೋ ದಟ್ ಟೋಟಲ್ ಫೈನಲ್ ಮೊಮೆಂಟಮ್ ಆಫ್ ಎ ಐಸೋಟೆನ್ ಸಿಸ್ಟಮ್ ಈಸ್ ಈಕ್ವಲ್ ಟು ಇಟ್ಸ್ ಇನಿಷಿಯಲ್ ಮೊಮೆಂಟಮ್. ಇನಿಷಿಯಲ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಮತ್ತೆ ಒಂದು ಐಸೋಟೆನ್ ಸಿಸ್ಟಮ್ ಅಲ್ಲಿ ಟೋಟಲ್ ಫೈನಲ್ ಮೊಮೆಂಟಮ್ ಮತ್ತೆ ಇನಿಷಿಯಲ್ ಮೊಮೆಂಟಮ್ ಎರಡು ಈಸ್ ಈಕ್ವಲ್ ಆಗಿರುತ್ತೆ. ಹಂಗ ಸಿಸ್ಟಮ್ ಯಾವ್ದಿಲ್ಲಿ ಅಲ್ವಾ, ಇನ್ ಎ ಕ್ಲೋಸ್ ಸಿಸ್ಟಮ್ ಅಂತ ಹೇಳಿದೀವಿ. ಹೌದಾ, ದಿಸ್ ಇಸ್ ಅ ಕ್ಲೋಸ್ ಸಿಸ್ಟಮ್. ಅರ್ಥ ಮೇಲೆ ಎರಡು ಹೋಗ್ತಿದಾವಲ್ಲ, ಇಸ್ ಅ ಕ್ಲೋಸ್ ಸಿಸ್ಟಮ್. ಒಂದು ಸ್ಟ್ರೈಟ್ ರೋಡ್ ಅಲ್ಲಿ ಎರಡು ವೆಹಿಕಲ್ ಹೋಗ್ತಿದೆ ಅಂದ್ರೆ ಏನಿಗೆ ಅರ್ಥ ಅಟ್ಮಾಸ್ಫಿಯರ್ ಇದೆಯಲ್ಲ, ಇದೇ ಒಂದು ಸಿಸ್ಟಮ್, ಇದರ ಸಿಸ್ಟಮ್ ಅಲ್ಲಿ ಇವೆರಡಿಂಗ್ ಆಗ್ತವೆ ಅನ್ನೋದನ್ನ ಹೇಳ್ತೀವಿ. ಇದು ಬೇಡ ನಮಗೆ, ಸರಿ ಇವೆರಡು ಸೇಮ್ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತೀವಿ, ಆಪೋಸಿಟ್ ಬಂದ್ರು, ಆಪೋಸಿಟ್ ಬಂದ್ರು ಅಷ್ಟೇನೆ, ಇದ್ರಿಗೆ ಬಂದ್ರು ಅಷ್ಟೇ. ಒಂದು ಅಥವಾ ಸಾಲಿಡ್ ಸಬ್ಸ್ಟೆನ್ಸ್ ತಗೊಳ್ಳೋಣ, ಒಂದು ಸಾಲಿಡ್ ಸಬ್ಸ್ಟೆನ್ಸ್ ತಗೊಳ್ಳೋಣ, ಅಥವಾ ಸಬ್ಸ್ಟೆನ್ಸ್ ಅಪ್ಪ. ಇದ್ರೊಳಗಡೆ ಆಟಮ್ಸ್ಗಳಿದಾವೆ ಅಂತ ಅನ್ಕೊಳ್ಳೋಣ, ಹಿಂಗೆ ಆಟಮ್ಸ್ಗಳಿದಾವೆ ಅಂತ ಅನ್ಕೊಳ್ಳೋಣ. ಇವು ಏನು ಮಾಡ್ತಿರ್ತವೆ, ಕೊಲೈಡ್ ಆಗ್ತಾ ಇರ್ತವೆ. ಇವು ಒಂದ್ಕೊಂಡು 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 ಕೊಲೈಡ್ ಆಗುತ್ತೆ. ಹಂಗನ್ಬಿಟ್ಟು ಈ ಬಾಡಿ ಮೂವಾಗ್ಬಿಡುತ್ತಾ, ಈ ಬಾಡಿ ಮೂವಾಗ್ಬಿಡುತ್ತಾ, ಇದು ಒಂದು ಬಾಡಿ ಮೂವಾಗುತ್ತಾ. ಈ ಉದಾಹರಣೆಗೆ ಇದನ್ನು ತಗೋಣ, ಈ ಮೊಬೈಲ್, ಇದ್ರೊಳಗಡೆ ಆಟಮ್ಸ್ಗಳಿದ್ದಾವೆ, ಒಳಗಡೆ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇದ್ದಾವೆ. ಈ ರ್ಯಾಂಡಮ್ ಆಗಿ ಮೂವ್ ಆಗ್ತಕ್ಕಂಥ ಅವ್ರು ಒಂದ್ಕೊಂಡು ಒಂದ್ಕೊಂಡು ಡಿಕ್ಕಿ ಹೊಡಿತಾ ಇದ್ದಾವೆ ಅಂದ್ರೆ ಈ ಮೊಬೈಲ್ ತಂದ್ರೆ ಮೂವ್ ಆಗ್ಬಿಡುತ್ತಾ? ಇಲ್ಲ. ಈ ಮೊಬೈಲ್ ಮೂವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಎಕ್ಸ್ಟರ್ನಲ್ ಆಗಿ ಫೋರ್ಸ್ ಕೊಡ್ಬೇಕು. ಅದನ್ನ ಎಕ್ಸ್ಟರ್ನಲ್ ಫೋರ್ಸ್ ಕೊಡ್ಲಿಲ್ಲ ಅಂದ್ರೆ ಇದ್ರೊಳಗಡೆ ಏನ್ ಚಲಿಸ್ತಾ ಇದ್ದಾವೆ, ಏನೇನ್ ಚಲಿಸ್ತಾ ಇದ್ದಾವೆ, ಒಳಗಡೆ ಏನೆಲ್ಲ ಮೊಮೆಂಟಮ್ ಆಗ್ತಾ ಇದೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಂಗೆ ಏನಾದ್ರೂ ಅಕಸ್ಮಾತ್ ಒಳಗಡೆ ಈ ಆಟಮ್ಸ್ ಚಲಿಸ್ತಾ ಇದಾವಲ್ಲ, ಅದರಿಂದನೇ ಮೊಬೈಲ್ ಚಲಿಸದಾಗ್ಬಿಟ್ಟಿದ ಕತೆ ಏನಾಗ್ತಿದೆ. ಅದಕ್ಕೆ ಬಸ್ ಎಕ್ಸಾಂಪಲ್ ತಗೊಂಡಿದ್ದ, ನಿಮಗೆ ಬಸ್ ಅಲ್ಲಿ ಅವ್ನು ಇವನು ಹೊಡ್ತಾನೆ ಅವನು ಹೊಡ್ತಾನೆ, ಅರ್ಥ ಆಯ್ತು ಹೇಳ್ತಿರೋದು, ಅವ್ನು ಇವನು ಹೊಡ್ತಾನೆ ಅವನಿಗೆ ಹೊಡಿತಾನೆ, ಒಟ್ಟಾರೆ ಕೊಲಾಡ್ ಹಿಡಿತಾ ಇರುತ್ತೆ ಒಳಗಡೆಗೆ.
ಅಂತ ಹೇಳ್ತಿರೋದು. ಹಾಗಂತ ಬಸ್ಸಿನ ಸ್ಪೀಡ್ ಏನೋ ಚೇಂಜ್ ಆಗುತ್ತಾ, ಬಸ್ ಏನೋ ಫಾಸ್ಟ್ ಆಗುತ್ತಾ ಅಥವಾ ಸ್ಲೋ ಆಗುತ್ತಾ, ಏನೂ ಆಗಲ್ಲ. ಹಾಗೆ ಈ ಈ ಸಬ್ಸ್ಟೆನ್ಸ್ ಒಳಗಡೆ ಆಟಮ್ಸ್ ಗಳಿದಾವೆ, ಮಲಿಕ್ಯೂಲ್ಸ್ ಗಳಿದಾವೆ. ರ್ಯಾಂಡಮ್ ಆಗಿ ಆ ಕಡೆ ಈ ಕಡೆ ಈ ಕಡೆ ಒಂದು ಬ್ಯಾಡ, ಒಂದು ಬಿ, ಒಂದು ದೊಡ್ಡದೊಂದು ನೀರು ತಗೊಂಡಿದ್ದೀವಿ, ಏನು ಬೀಕರ್ ನೀರು ತಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಒಂದು ಗ್ಲಾಸ್ ಜಾರ್ ನೀರು ತಗೊಂಡಿದ್ದೀವಿ, ವಾಟರ್ ಮಲಿಕ್ಯೂಲ್ಸ್ ಗಳಿರ್ತವೆ. ವಾಟರ್ ಮಲಿಕ್ಯೂಲ್ಸ್ ಆ ಕಡೆ ಈ ಕಡೆ ಈ ಕಡೆ ರ್ಯಾಂಡಮ್ ಓಡ್ಕೊಂಡಿರುತ್ತೆ. ಹಂಗಂತ ಹೇಳ್ಬಿಟ್ಟು ಜಾರ್ ಆ ಕಡೆ ಈ ಕಡೆ ಸಾಲ ಮೂವ್ ಆಗ್ಬಿಡುತ್ತಾ, ಇಲ್ಲ. ಆ ಜಾರ್ ಮೂವ್ ಮಾಡಬೇಕು ಅಂದ್ರೆ ಅಪ್ಲೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಫೋರ್ಸ್ ಕೊಡ್ಬೇಕಾಗುತ್ತೆ. ಅದನ್ನೇ ನಾವು ಹೇಳೋದು ಇನ್ ದ ಕ್ಲೋಸ್ ಸಿಸ್ಟಮ್. ಇನ್ ದ ಕ್ಲೋಸ್ ಸಿಸ್ಟಮ್ ಓಕೆ, ದ ಮೊಮೆಂಟಮ್ ಆಫ್ ದ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್ ದ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಮೀನ್ಸ್ ಕಾನ್ಸ್ಟಂಟ್ ಆರ್ ಕನ್ಸರ್ವ್ಡ್ ಅಂತ ಹೇಳ್ತೀವಿ. ಎಸ್, ಇದನ್ನ ಇಟ್ಕೊಂಡು ಒಂದಿಷ್ಟು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಬಿಫೋರ್ ಫೈರಿಂಗ್ ದ ಗನ್ ಟೋಟಲ್ ಮೊಮೆಂಟಮ್ ಆಫ್ ದ ಬುಲೆಟ್ ಅಂಡ್ ದ ಗನ್ ಈಸ್ ಜೀರೋ. ಒಂದು ಫೈರಿಂಗ್ ಗನ್ ತಗೊಂಡಿದ್ದೀವಿ ಮನೆ ಗಣಪತಿ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹಾಸಿಲ್ಲ ಬಿಡಿ, ಬುಲೆಟ್ ಹಾಕಿದೀವಿ ಒಂದು ಗನ್ ಅಲ್ಲಿ ಅಂತ ಅನ್ಕೋಣ. ಟ್ರಿಗರ್ ಮಾಡೋಣ ಹಿಂಗೆ. ಟ್ರಿಗರ್ ಮಾಡೋಕ್ಕಿಂತ ಮೊದಲೇನಾಗಿರುತ್ತೆ, ಬುಲೆಟ್ ಗನ್ ಎರಡು ಜೀರೋ ಆಗಿರುತ್ತೆ, ಎಚ್ಚಲ್ಸಲ್ಲ ಹಂಗೆ ಇರುತ್ತೆ. ಆಮೇಲೆ ಟು ಕೀಪ್ ದ ಮೊಮೆಂಟಮ್ ಜೀರೋ ಆಫ್ಟರ್ ಫೈರಿಂಗ್ ದ ಅಬ್ಸಲ್ಯೂಟ್ ದ ಬುಲೆಟ್ ಮೂವ್ಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್, ಗನ್ ಮೂವ್ಸ್ ದ ರಿವರ್ಸ್ ಡೈರೆಕ್ಷನ್. ಯಾವಾಗ ನಾವು ಬುಲೆಟ್ ನ ಹಿಂಗೆ ಶೂಟ್ ಮಾಡ್ತೀವಿ, ಬುಲೆಟ್ ಮುಂದಕ್ಕೆ ಹೋದ್ರೆ ಗನ್ ಹಿಂದಕ್ಕೆ ಬರುತ್ತೆ, ರಿಕಾಲ್ ಗನ್ ಅಂತ ಕರಿತೀವಿ. ಹಾಗೆ ಇನ್ ಕೇಸ್ ಆಫ್ ರಾಕೆಟ್ ಇನಿಷಿಯಲ್ ಮೊಮೆಂಟಮ್ ಇಸ್ ಜೀರೋ, ರಾಕೆಟ್ ನ ಲಾಂಚ್ ಮಾಡಕ್ ಇಟ್ಟಿದೀವಿ ಅಂತ ಅನ್ಕೋಣ ಬಿಫೋರ್ ಇಗ್ನಿಷನ್, ಅದಕ್ಕಿನ್ನು ಬೆಂಕಿ ಹಚ್ಚಕ್ಕಿಂತ ಮೊದಲು ಏನಾಗುತ್ತೆ, ಮೊಮೆಂಟಮ್ ಇಸ್ ಜೀರೋ. ವೆನ್ ದ ಫ್ಯೂಯಲ್ ಇಸ್ ಇಗ್ನೈಟೆಡ್, ಗ್ಯಾಸ್ ಅಕ್ವೈರ್ಸ್ ಡೌನ್ಲೋಡ್ ಮೊಮೆಂಟಮ್ ಅಂಡ್ ಟು ಕೀಪ್ ದ ಫೈನಲ್ ಮೊಮೆಂಟಮ್ ಆಲ್ಸೋ ಜೀರೋ, ದ ರಾಕೆಟ್ ಅಕ್ವೈರ್ಸ್ ಅಪ್ವರ್ಡ್ ಮೊಮೆಂಟಮ್. ಮನೆ ದೀಪಾಳ ಬಿಟ್ಟಿದ್ರೆ ರಾಕೆಟ್ ಬಿಟ್ಟಿರಲ್ಲ, ಬಿಟ್ಟಿಲ್ಲ ಅಂತ ಅನ್ಕೊಂತೀನಿ. ಬೆಂಕಿ ಹಚ್ಚಿದ ತಕ್ಷಣ ಏನಾಗುತ್ತೆ, ಗ್ಯಾಸ್ ವೇಪರ್ಸ್ ಬೆಂಕಿ ಜೋರ ಕೆಳತಳ್ತಾ ಇರುತ್ತೆ, ರಾಕೆಟ್ ಮೇಲೆ ಹೋಗುತ್ತೆ. ಟೋಟಲ್ ಮೊಮೆಂಟಮ್ ಶುಡ್ ಬಿ ಕನ್ಸರ್ವ್ಡ್. ಬಿಫೋರ್ ಸ್ಟ್ರೈಕಿಂಗ್ ದ ಬ್ಯಾಟ್ ಅಂಡ್ ದ ಬಾಲ್ ಆರ್ ಅಟ್ ರೆಸ್ಟ್. ಒಂದು ಬಾಲ್ ಇದೆ, ಬೇಸ್ಬಾಲ್ ಆಡ್ತಾರಲ್ಲ, ಒಂದು ಬಾಲ್ ಇದೆ, ಇನ್ನೊಂದು ಬ್ಯಾಟ್ ತಂದು ಹೊಡೆದಿಲ್ಲ ಅಂತ ಅನ್ಕೊಂಡೋಣ, ಅರ್ಥ ಆಯ್ತು ಹೇಳ್ತಿರೋದು. ಅವಾಗೆರಡು ರೆಸ್ಟ್ ಇದೆ, ಹೊಡೆದ್ಮೇಲೆ ಬಾಲ್ ಮುಂದಕ್ಕೆ ಹೋಗುತ್ತೆ, ಬ್ಯಾಟ್ ಹಿಂದಕ್ಕೆ ಬರ್ತಿರೋದ ನೋಡಿದ್ವಿ. ಹೆನ್ಸ್ ಟೋಟಲ್ ಮೊಮೆಂಟಮ್ ಇಸ್ ಜೀರೋ ಆಫ್ಟರ್ ಸ್ಟ್ರೈಕಿಂಗ್, ಸಿನ್ಸ್ ದ ಬಾಲ್ ಮೂವ್ಸ್ ಫಾರ್ವರ್ಡ್ ಅಂಡ್ ದ ಬ್ಯಾಟ್ ಮಸ್ಟ್ ಮೂವ್ಸ್ ಬ್ಯಾಕ್ ವರ್ಡ್ ಟು ಕೀಪ್ ದ ಟೋಟಲ್ ಮೊಮೆಂಟಮ್ ಈಸ್ ಜೀರೋ. ಟೋಟಲ್ ಮೊಮೆಂಟಮ್ ಈಸ್ ಜೀರೋ, ಐ ಮೀನ್ ಸಿಸ್ಟಮ್ ಅಲ್ಲಿ ಮೊಮೆಂಟಮ್ ಏನಾಗಿರುತ್ತೆ, ಜೀರೋ ಆಗಿರುತ್ತೆ. ಸ್ಟ್ರೈಕರ್ ಹೋಗ್ತಕ್ಕಂಥ ವೆಹಿಕಲ್ಸ್ಗಳಾಗಿರ್ಬೋದು ಎಲ್ಲ ಕಡೆ ಆಗ್ತಾ ಇರುತ್ತೆ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಕನ್ಸರ್ವೇಷನ್ ಪ್ರಾಪರ್ಟಿ ಬಂದಾಗ ಫಸ್ಟ್ ಚಾಪ್ಟರ್ ಹೇಳಿದ್ದೀನಿ ನಾವು, ಕನ್ಸರ್ವೇಷನ್ ಲಾಸ್ ಅಂತ ಹೇಳಿ ನೆನಪಿದೆಯಲ್ವಾ. ಕನ್ಸರ್ವೇಷನ್ ಅಂತಕ್ಕಂಥ ಫಿಸಿಕ್ಸ್ನ ಬಹಳ ಬೇಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದೆಲ್ಲ ಬರುತ್ತೆ, ಮೊಮೆಂಟಮ್ ಅಲ್ಲಿ ಬರುತ್ತೆ, ಮಾಸ್ ಅಲ್ಲಿ ಬರುತ್ತೆ, ಎನರ್ಜಿ ಅಲ್ಲಿ ಬರುತ್ತೆ. ಅರ್ಥ ಆಯ್ತು ಹೇಳ್ತಿರೋದು, ಇದು ಕನ್ಸರ್ವ್ ಆಗಿರುತ್ತೆ. ಅದು ಲೀನಿಯರ್ ಮೊಮೆಂಟಮ್ ಆಗಿರ್ಬೋದು, ಆಂಗ್ಯುಲರ್ ಮೊಮೆಂಟಮ್ ಆಗಿರ್ಬೋದು. ಅರ್ಥ ಆಯ್ತು ಹೇಳ್ತಿರೋದು, ಈ ಮೊಮೆಂಟಮ್ ಯಾವಾಗಲೂ ಕನ್ಸರ್ವ್ ಆಗಿರುತ್ತೆ ಅಂತ ಹೇಳ್ತೀವಿ. ಎಸ್, ಇಲ್ಲಿಗೆ ನ್ಯೂಟನ್ಸ್ ಲಾಸ್ಗಳ ಮೇಲೆ ಡಿಸ್ಕಷನ್ ಮುಗಿಯುತ್ತೆ. ನ್ಯೂಟನ್ಸ್ ಫಸ್ಟ್ ಲಾ, ಇಟ್ ಎಕ್ಸ್ಪ್ರೆಸ್ ದಿ ಡೆಫಿನೇಷನ್ ಆಫ್ ಫೋರ್ಸ್ ಅಂಡ್ ಇಸ್ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ. ದ ಸೆಕೆಂಡ್ ಲಾ, ಇಟ್ ಎಕ್ಸ್ಪ್ರೆಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್, ಎಷ್ಟು ಪ್ರಮಾಣದ ಫೋರ್ಸ್ ಅನ್ನ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೆ ಒಂದು ಮೆಥಮೆಟಿಕಲ್ ಫಾರ್ಮ್ ಎಫ್ ಇಸ್ ಈಕ್ವಲ್ ಟು ಎಮ್ ಇ ಟು ಎ ಅಂತ ಕರಿತೀವಿ. ದೆನ್ ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ರಿಯಾಕ್ಷನ್ ದೇರ್ಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಓದಿ ಇವು ಮೂರನ್ನು ಸ್ಟಡಿ ಮಾಡಿದ ಮೇಲೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಸ್ಟಡಿ ಮಾಡ್ತೀವಿ, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಓಕೆ, ಲೆಟ್ ಅಸ್ ಕಮ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಈಕ್ವಿಲಿಬ್ರಿಯಂ ಆಫ್ ಎ ಪಾರ್ಟಿಕಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಿಲಿಬ್ರಿಯಂ? ಹಂಗಾದ್ರೆ ಈಕ್ವಿಲಿಬ್ರಿಯಂ ಅಂದ್ರೆ ಏನಾಗಿದ್ರೆ, ಈಕ್ವಿಲಿಬ್ರಿಯಂ ಮೀನ್ಸ್ ಸ್ಟ್ಯಾಟಿಕ್ ಆರ್ ಎಟ್ ರೆಸ್ಟ್ ಅಂತ ಹೇಳ್ತೀನಿ. ಅಂತ ಹೇಳ್ತಿರೋದು ಈಕ್ವಿಲಿಬ್ರಿಯಂ ಅಂತಂದ್ರೆ ಸ್ಟ್ಯಾಟಿಕ್ ಅಥವಾ ರೆಸ್ಟ್. ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ, ಆದ್ರೂ ಬಾಡಿ ರೆಸ್ಟ್ ಇರುತ್ತೆ, ಅದಕ್ಕೆ ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಮೆಕ್ಯಾನಿಕ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ ನಾನು, ಏನ್ ಹೇಳಿದೆ ನಿಮ್ಗೆ, ಸ್ಟ್ಯಾಟಿಕ್ಸ್ ಇಸ್ ದ ಬ್ರಾಂಚ್ ಆಫ್ ಮೆಕ್ಯಾನಿಕ್ಸ್ ವಿಚ್ ಡೀಲ್ಸ್ ದಿ ಬಾಡೀಸ್ ಎಟ್ ರೆಸ್ಟ್ ಅಂಡರ್ ದ ಆಕ್ಷನ್ ಆಫ್ ಫೋರ್ಸ್. ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗೂ ಸಹಿತ ಬಾಡಿ ರೆಸ್ಟ್ ಅಲ್ಲೇ ಇರುತ್ತೆ. ಅರ್ಥಾಯ್ತು ಹೇಳ್ತಿರೋದು, ಅದನ್ನ ನಾವು ಏನ್ ತಕ್ಕಂಥದ್ದು ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸ್ಟ್ಯಾಟಿಕ್ಸ್ ನಾಟ್ ಎ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಸಂಖ್ಯಾಶಾಸ್ತ್ರ ನಿಮ್ಗೆ ಬರಲ್ಲ. ಸ್ಟ್ಯಾಟಿಕ್ಸ್ ಇದು ಮೆಕ್ಯಾನಿಕ್ಸ್ ನ ಒಂದು ಬ್ರಾಂಚ್. ಅದೇ ಈಕ್ವಿಲಿಬ್ರಿಯಂ ಅಂತಂದ್ರೆ, ಈಕ್ವಿಲಿಬ್ರಿಯಂ ಅಂತಂದ್ರೆ ಸ್ಟ್ಯಾಟಿಕ್ಸ್ ಅಂತ ಹೇಳ್ತೀನಿ, ಅಥವಾ ರೆಸ್ಟ್ ಅಂತ ಹೇಳ್ತೀನಿ. ಈಕ್ವಿಲಿಬ್ರಿಯಂ ಆಫ್ ಎ ಪಾರ್ಟಿಕಲ್, ಇಲ್ಲಿ ಲೀನಿಯರ್ ಮೋಷನ್ಸ್ ಅಲ್ಲಿ ನೇರವಾಗಿ ಚಲಿಸ್ತಕ್ಕಂಥ ವಸ್ತುಗಳಲ್ಲಿ ನಾವು ಸ್ಟ್ಯಾಟಿಕ್ ಹೆಂಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಕೆಲವೊಂದು ಲಾಸ್ಗಳನ್ನ ಇಟ್ಕೊಂಡಿದ್ದೀವಿ, ಅದಿರಲಿ. ಅದಕ್ಕಿಂತ ಮೊದಲು ನಿಮ್ದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೊಂದು ಓ ಅಂತಕ್ಕಂಥ ಪಾಯಿಂಟ್ ಅಲ್ಲಿ ಒಂದು ಕಲ್ಲು ಇಟ್ಟಿದ್ದೀನಿ ಅಂತ ಅನ್ಕೋ. ಒಂದು ಕಲ್ಲು ಇದೆಯಪ್ಪ, ಒಂದು ಕಲ್ಲು ಇದೆ.
ಈ ಕಲ್ಲಿಗೆ ಎರಡು ಹಗ್ಗ ಕಟ್ಕೊಂಡಿದ್ದೀವಿ, ಹಿಂಗೊಂದು ಹಿಂಗೊಂದು, ಅರ್ಥ ಆಗ್ತಿದ್ಯಾ? ಒಬ್ಳು ಈ ಕಡೆ ಜಗ್ತಾ ಇದ್ದಾಳೆ, ಒಬ್ಳು ಈ ಕಡೆ ಜಗ್ತಾ ಇದ್ದಾಳೆ. ಒಬ್ಳು ಪಿ ಅಂತ ಕರ್ಕೊಳ್ಳೋಣ, ಒಬ್ಳನ್ನ ಕ್ಯೂ ಅಂತ ಕರ್ಕೊಳ್ಳೋಣ. ಒಬ್ಳು ಈಗ ಜಗ್ತಾಳೆ, ಒಬ್ಳು ಈ ಕಡೆ ಜಗ್ತಾ ಇದ್ದಾಳೆ, ಒಬ್ಳು ಈ ಕಡೆ ಜಗ್ತಾ ಇದ್ದಾಳೆ. ಹೌದಾ? ಕಲ್ಲು ಎಲ್ಲೋಗುತ್ತೆ? ಕಲ್ಲು ಯಾವ ಕಡೆ ಹೋಗುತ್ತೆ? ಅಕಾರ್ಡಿಂಗ್ ಟು ಲಾ ಆಫ್ ಪ್ಯಾರಲಲಿಸಮ್ ಆಫ್ ಫ್ರಿಕ್ಷನ್ ಆಫ್ ವೆಕ್ಟರ್ಸ್, ಅಲಾಂಗ್ ದಿ ಡಯಾಗನಲ್. ಹಿಂಗ್ ಹೋಗಲ್ಲ, ಹಿಂಗ್ ಹೋಗಲ್ಲ, ಇಲ್ಲಿ ಮಧ್ಯೆ ಹೋಗುತ್ತೆ, ಮಧ್ಯೆ ಹೋಗುತ್ತೆ. ಇದನ್ನು ನಾವು ಆರ್ ಅಂತ ತಗೊಂಡ, ಕರೆಕ್ಟಾ? ಯುನಿಬ್ರ ಫೋರ್ಸ್ ಎಲ್ಲಿ ಈಕ್ವಲೆಂಟ್ ಆಗಿರುತ್ತೆ? ಇಲ್ಲಿ ಆಗಿರುತ್ತೆ. ಇದು ರಿಸಲ್ಟ್ ಅಂತ. ಈಗ ಇದು ಸ್ಟಾಟಿಕ್ ಆಗಿರಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಇದೊಂದು 5 ನ್ಯೂಟನ್ ಅಂತ ಕರ್ಕೊಳ್ಳೋಣ, ಯಾವುದು ಪಿ. ಇದೊಂದು 6 ನ್ಯೂಟನ್ ಅಂತ ಕರ್ಕೊಳ್ಳೋಣ, 6, 5, 11, ಇದು 11 ನ್ಯೂಟನ್ ಬಂತು, ಕರೆಕ್ಟಾ? ಯಾವುದು ರಿಸಲ್ಟ್ ಅಂತ. ಈಗ ಈ ಬಾಡಿ ಹಿಂಗೆ ಹೋಗಲೇಬಾರ್ದಪ್ಪ, ಇಲ್ಲೇ ಇರಬೇಕು ಅಂದ್ರೆ ಆಪೋಸಿಟ್ ಆಗಿ ಇನ್ನೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ಲಿಬೇಕಾ? ಹಿಂಗೆ ಇದು ರಿಸಲ್ಟೆಂಟ್, ದಿಸ್ ಇಸ್ ಕಾಲ್ಡ್ ಆಸ್ ಈಕ್ವಿಲಿಬ್ರಿಯಂಟ್ ಅಂತ ಕರಿತೀವಿ. ಈ ಆರ್ ಎಷ್ಟು 11 ನ್ಯೂಟನ್ ಅಂತ, 11 ನ್ಯೂಟನ್ ಬಂದಿದೆಯಲ್ವಾ, ಇದು ಅಷ್ಟೇ 11 ನ್ಯೂಟನ್ ಅಷ್ಟು ಫೋರ್ಸ್ ಕೊಟ್ರೆ ಅವಾಗ ಈ ಬಾಡಿ ಏನಾಗುತ್ತೆ? ಇಲ್ಲೇ ಇರುತ್ತ. ಅರ್ಥ ಆಗತ್ತೆ ಹೇಳ್ತಿರೋದು. ಹೀಗೆ ಇದನ್ನ ನಾವೇನ್ ಕರಿತೀವಿ, ಅವಾಗ ಏನಾಯ್ತು, ಈಗ ಈ ಬಾಡಿ ಹಿಂಗ್ ಹೋಗ್ಬೇಕಾಗಿತ್ತು, ಹಿಂಗೆ ಇದ್ರೆ ಈಕ್ವಿಬ್ರಿಯಂಟ್ ಇಲ್ದಂಗೆ ಇದ್ರೆ, ಸ್ಟಾಟಿಕ್ ಆಗ್ದಂಗೆ ಇದ್ರೆ, ಈ ಕಲ್ಲು ಇಲ್ಲಿರ್ಬೇಕು ಅಂದ್ರೆ ಅಷ್ಟೇ ಅಮೌಂಟ್ ಆಫ್ ಫೋರ್ಸ್ ಈ ಕಡೆ ಆಕ್ಟ್ ಮಾಡ್ಬೇಕು. ಇದಕ್ಕೆ ನಾವೇನ್ ಮಾಡಿದೀವಿ ಅಂತಂದ್ರೆ, ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂದ್ರೆ ಲಾ ಆಫ್ ಫ್ರಿಕ್ಷನ್ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಏನ್ ತಗೊಂಡಿದ್ದೇವಲ್ಲ, ಅದೇ ಕಾನ್ಸೆಪ್ಟ್ಸ್ ಅನ್ನ ಈಗ ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಎಸ್, ಇಫ್ 3 ಫೋರ್ಸಸ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಆರ್ ರೆಪ್ರೆಸೆಂಟ್ ಬೋತ್ ಇನ್ ಎ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ವಿತ್ ದಿ 3 ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ದ ಆರ್ಡರ್ ಟೇಕನ್ ಇನ್ ಆರ್ಡರ್ ದೆನ್ ದ ಫೋರ್ಸ್ ಆರ್ ಇನ್ ಈಕ್ವಿಲಿಬ್ರಿಯಂ ಅಂತ ಹೇಳಿ. ಇಫ್ 3 ಫೋರ್ಸಸ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಆರ್ ರೆಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ 3 ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ದ ಆರ್ಡರ್ ದೆನ್ ದ ಫೋರ್ಸ್ ಆರ್ ಇನ್ ಈಕ್ವಿಲಿಬ್ರಿಯಂ. ಸಾರಿ, 3 ಫೋರ್ಸ್ ಯಾವುದು ಅಂದಿದ್ರೆ, ಇಲ್ಲಿ ಫಿಗರ್ ಬನ್ನಿ, ಒಂದು ಪಿ, ಒಂದು ಕ್ಯೂ, ಒಂದು ಆರ್. ಪಿ ಕ್ಯೂ ಆರ್, ಇವರಿಬ್ರು ಹೇಳ್ದಲ್ಲ 5 ನ್ಯೂಟನ್ನು, 1 6 ನ್ಯೂಟನ್, ಇದಿಲ್ ಕಲ್ಲಿದೆ. ಇವರಿಬ್ರು ಇನ್ ಆಕ್ಟ್ ಮಾಡ್ತಾರೆ, ಅಷ್ಟೇ ಅಮೌಂಟ್ ಆಫ್ ಫೋರ್ಸ್ ಅನ್ನ ಈ ವ್ಯಕ್ತಿ ಈ ಕಡೆ ಆಕ್ಟ್ ಮಾಡ್ತಾನೆ, ಅವ ಈ ಕಲ್ಲೇನಾಗುತ್ತೆ, ಅಲ್ಲಿರುತ್ತ. ಇವ್ರು ಮಾಡ್ಲಿಲ್ಲ ಅಂತಂದ್ರೆ ಈ ಕಲ್ಲು ಹಿಂಗ್ ಹೋಗ್ತಿತ್ತ, ಡಯಾಗನಲ್ ತಾನೆ ಬೇಕಾಗಿತ್ತ, ಹಿಂಗ್ ಹೋಗುತ್ತಾನೆ. ಅಂದ್ರೆ ಈ ಮೂರು ಫೋರ್ಸಸ್ ಇವೆರಡು ಫೋರ್ಸ್ಗೆ ಈ ಫೋರ್ಸ್ ಈಕ್ವಲ್ ಆಗಿದೆ ಅಂತಂದ್ರೆ, ಅಕಸ್ಮಾತ್ ಈ ಫೋರ್ಸ್ ಇರ್ಲಿಲ್ಲ ಅಂದ್ರೆ ಇದು ಹಿಂಗ್ ಹೋಗ್ತಿತ್ತಲ್ವಾ? ಅಂದ್ರೆ ಇದರ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ಸ್, ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆಯೋ ಅಷ್ಟೇ ಮ್ಯಾಗ್ನಿಟ್ಯೂಡ್ಗೂ ಬರುತ್ತಾ? ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ ಕರಿಬೋದಾ? ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್. ಪಿ ಕ್ಯೂ ಆರ್ 3 ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆಯ್ತಾ, ಅಥವಾ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ರೆಪ್ರೆಸೆಂಟ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ 3 ಸೈಡ್ಸ್ ಆಫ್ ಅ ಟ್ರಯಾಂಗಲ್. ಈ ಮೂರು ಫೋರ್ಸಸ್ಗಳನ್ನ ನಾವು ಒಂದು ಟ್ರಯಾಂಗಲ್ ಮೂರು ಸೈಡ್ಸ್ ಅಂತ ತಗೊಂಡ್ರೆ, ಟೇಕನ್ ಇನ್ ಆರ್ಡರ್ ದೆನ್ ದ ಫೋರ್ಸ್ ಆರ್ ಇನ್ ಈಕ್ವಿಲಿಬ್ರಿಯಂ. ಹೆಂಗೆ ಬನ್ನಿ, ಈ ಮೂರು ಫೋರ್ಸ್ಗಳು ಆಕ್ಟ್ ಆಗೋದ್ರಿಂದ ಈ ಬಾಡಿ ಸ್ಟ್ಯಾಟಿಕ್ ಆಗಿದೆ ಅಥವಾ ಈಕ್ವಿಬ್ರಿಯಂಟ್ ಆಗಿದೆ. ಓಕೆ ಫೈನ್, ಅಕಸ್ಮಾತ್ ಈ ಫೋರ್ಸ್ ಇರಲಿಲ್ಲ ಅಂತಂದ್ರೆ ದಿಸ್ ಈಸ್ ದ ರಿಸಲ್ಟೆಂಟ್, ಇವೆರಡು ಸೇರಿಸಿ ಹಿಂಗ್ ಹೋಗ್ತಿತ್ತು. ಅರ್ಥ ಆಗತ್ತೆ ಹೇಳ್ತಿರೋದು? ಇದು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಈ ಮೂರನೇ ಫೋರ್ಸ್ ಈಕ್ವಲ್ ಆಗಿರುತ್ತ. ಹಾಗಿದ್ರೆ ಇದೇನ್ ಹಿಂಗ್ ಬರ್ಕೊಂಡಿದ್ದೇವಲ್ಲ, ಇದನ್ನ ಹಿಂಗ್ ಬರ್ಕೋಣ, ಇದ್ ಹಿಂಗ್ ಬರ್ಕೊಂಡಿದ್ದೇವಲ್ಲ ಅದನ್ನ ಇಲ್ಲಿ ಬರ್ಕೋಣ. ಅವಾಗ ಓ ಎ ಸಿ ಹೆಂಗ್ ಕಾಣತ್ ನಿಮ್ಗೆ, ಟ್ರಯಾಂಗಲ್ ತರ ಕಾಣುತ್ತಾ? ಅದಕ್ಕೆ ಇದನ್ನ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಅಂತ ಹೇಳ್ತಿರೋದು ಅಂದ್ರೆ ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕನ್ಸಿಡರ್ 3 ಫೋರ್ಸಸ್ ಪಿ ಕ್ಯೂ ಆರ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಓ, ಲೆಟ್ ಓ ಎ ಓ ಬಿ ಅಂಡ್ ಓ ಡಿ ರೆಪ್ರೆಸೆಂಟ್ಸ್ ದ ಪಿ ಕ್ಯೂ ಆರ್ ರೆಸ್ಪೆಕ್ಟಿವ್ಲಿ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಫಾರ್ ದ ಫೋರ್ಸ್ ಆಫ್ ಫೋರ್ಸ್ ಟು ಬಿ ಇನ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಮೀನ್ಸ್ ಸ್ಟಾಟಿಕ್ ರೆಸ್ಟ್, ದಟ್ ಈಸ್ ಫಾರ್ ದ ಬಾಡಿ ಆಕ್ಟೆಡ್ ಅಪಾನ್ ಬೈ 3 ಫೋರ್ಸಸ್ ಟು ಬಿ ಅಟ್ ರೆಸ್ಟ್. ದ ರಿಸಲ್ಟೆಂಟ್ ಆಫ್ ದ 3 ಫೋರ್ಸಸ್ ಮಸ್ಟ್ ಬಿ 0. ಓಕೆ ಫೈನ್, ಯಾಕೆ ಇದು 11 ಆದ್ರೆ ಇದು 11 ಇರುತ್ತೆ, ಇವೆರಡು ಈಕ್ವಲ್ ಆಗಿರುತ್ತೆ, ಅದಕ್ಕೆ 0 ಅಂತ ಕರ್ಕೊಂಡು. ದಿಸ್ ಟ್ರೂ ಇಫ್ ದ ರಿಸಲ್ಟೆಂಟ್ ಆಫ್ ಎನಿ 2 ಫೋರ್ಸಸ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ಆಫ್ ಎ ಥರ್ಡ್
force. In other words, the third force must be equilibrant of the other two. Correct? ಇವೆರಡರ ಫೋರ್ಸ್ಗೆ ಪಿ ಮತ್ತು ಕ್ಯೂ ಫೋರ್ಸ್ಗೆ ಆರ್ ಫೋರ್ಸ್ ಈಕ್ವಲ್ ಆಗಿದೆ ಅಂತ ಹೇಳ್ಬೋದಾ? ಎಸ್. ಪಿ ಕ್ಯೂ ಪಿ ಓಕೆ ಮಸ್ಟ್ ಬಿ ಇಕ್ವಿಲಿಬ್ರಿಯಂಟ್ ಅಂಡ್ ಅದರ್ ಟು. ದ ರಿಸಲ್ಟೆಂಟ್ ಆಫ್ ಪಿ ಕ್ಯೂ ಈಸ್ ಆರ್ ಡ್ಯಾಶ್ ರೆಪ್ರೆಸೆಂಟೆಡ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ದ ಡಯಾಗ್ನಲ್ ಆಫ್ ಓ ಸಿ ಆಫ್ ದ ಪ್ಯಾರಲಲೋಗ್ರಾಮ್. ಅಂದ್ರೆ ಇವೆರಡರ ಮೊತ್ತ ಇಲ್ಲಿ ಹೋಗುತ್ತೆ ಅಂತ. ಆ ಮೊತ್ತಕ್ಕೆ ಈ ಮೊತ್ತ ಸಮ ಆಗಿದೆ, ಅವಾಗ ಮಾತ್ರ ಈ ಬಾಡಿ ಎಷ್ಟಲ್ಲಿ ಇರುತ್ತೆ. ಓಕೆ. For equilibrium forces, R dash and R must be equal and opposite. That is, OC is equal to OD. The angle COD is equal to 180 degree. Hence, CO represents R. Ready? COD. ಎಷ್ಟು ಆಗುತ್ತೆ ಆಂಗಲ್ ಇದು? ಇನ್ನು ಮುಂದೆ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತಲ್ವಾ ಇದು? ನಿಮ್ಗೆ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತಾನೆ? 180 ಡಿಗ್ರಿ ಆಗಿದೆ ಅಂದ್ರೆ ಇದು ಡೈರೆಕ್ಷನ್ ಇದು ಡೈರೆಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಆಗಿರುತ್ತೆ ಅಂತ ಹೇಳ್ಬೋದಾ? ಅದನ್ನೇ ಹೇಳಿ. ಎಸ್. ಈಗ ರೆಪ್ರೆಸೆಂಟ್ಸ್ ಆರ್ ಇನ್ ದ ಟ್ರಯಾಂಗಲ್ ಓ ಎ ಸಿ. ಓ ಎ ರೆಪ್ರೆಸೆಂಟ್ಸ್ ಪಿ, ಎ ಸಿ ರೆಪ್ರೆಸೆಂಟ್ಸ್ ಕ್ಯೂ, ಬಿಕಾಸ್ ಎ ಸಿ ಅಂಡ್ ಓ ಬಿ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಸಿ ಓ ರೆಪ್ರೆಸೆಂಟ್ಸ್ ಆರ್, ಹೆನ್ಸ್ ಸೈಡ್ಸ್ ಆಫ್ ಟ್ರಯಾಂಗಲ್ ಓ ಎ ಸಿ ಟೇಕನ್ ಇನ್ ದ ಆರ್ಡರ್ ಓ ಎ ಸಿ ಅಂಡ್ ಸಿ ಓ ರೆಪ್ರೆಸೆಂಟ್ಸ್ ದ ತ್ರೀ ಫೋರ್ಸಸ್ ಪಿ ಕ್ಯೂ ಆರ್ ವಿಚ್ ಆರ್ ಇನ್ ಈಕ್ವಿಲಿಬ್ರಿಯಂ. ದಿಸ್ ಈಸ್ ದ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ಹೌದಾ? ಈ ಆರ್ ಗೆ ಆರ್ ಡ್ಯಾಶ್ ಈಕ್ವಲ್ ಆಗಿದೆ. ಆರ್ ಇಸ್ ಈಕ್ವಲ್ ಟು ಆರ್ ಡ್ಯಾಶ್. ಇದು ಕ್ಯೂ ಆದ್ರೆ ಇದು ಕ್ಯೂ ಆಗಿರುತ್ತೆ, ಇದು ಕ್ಯೂ ಆಗಿರುತ್ತೆ. ಪಿ ಕ್ಯೂ ಆರ್ ಓ ಎ ಸಿ ಅಂಡ್ ಓ ಸಿ ಮೂರು ಸಿ ಏನಾಗುತ್ತೆ? ದಿಸ್ ಬಿಕಮ್ಸ್ ಟ್ರಯಾಂಗಲ್. ಇದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ, ಹ್ಯಾಂಗಿಂಗ್ ಎ ಫೋಟೋ ಫ್ರೇಮ್ ಅಂತ ಎಕ್ಸಾಂಪಲ್ ಹೇಳಿದ್ದೀನಿ. ಮೂರನೇ ಬಾರಿ ಬರ್ತಾ ಇರೋದು ಈಗ ಇನ್ನು ಎಕ್ಸ್ಪ್ಲನೇಷನ್ ಮೂರು ಸಲ ಮೂರನೇ ಸಲ ಬರ್ತಾ ಇರೋದು. ಹೌದಾ? ಇದನ್ನು ನಾವೇನು ಕರಿತೀವಿ ಅಂದ್ರೆ ಲಾ ಆಫ್ ಟ್ರಯಾಂಗಲ್ ಆಫ್ ಫ್ರಿಕ್ಷನ್ ಆಫ್ ವೆಕ್ಟರ್ಸ್ ಅಲ್ಲಿ ಹೇಳಿದ್ವಿ. ಅದೇ ಕಾನ್ಸೆಪ್ಟ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅಂದ್ರೆ ಇವೆರಡರ ಫೋರ್ಸ್ಗೆ ಈ ಫೋರ್ಸ್ ಈಕ್ವಲ್ ಆಗಿತ್ತು ಅಂದ್ರೆ ಇರತಕ್ಕಂತ ಬಾಡಿ ಈಕ್ವಿಬ್ರಿಯಂಟ್ ಆಗಿರುತ್ತೆ ಅಥವಾ ಸ್ಟಾಟಿಕ್ ಆಗಿರುತ್ತೆ ಅಥವಾ ರೆಸ್ಟ್ ಅಲ್ಲಿ ಇರುತ್ತೆ. ಯಾವುದ್ರಲ್ಲಿದೋ ಲೀನಿಯರ್ ಮೂಮೆಂಟಮ್ ಅಲ್ಲಿ, ಲೀನಿಯರ್ ಮೋಷನ್ ಅಲ್ಲಿ. ಇದೇ ಕಾನ್ಸೆಪ್ಟ್ ಏಳನೇ ಚಾಪ್ಟರ್ ಮತ್ತೆ ಬರುತ್ತೆ ಅಂತ ಹೇಳ್ತಿರೋದು. ಈಕ್ವಿಬ್ರಿಯಂ ಆಫ್ ಎ ಪಾರ್ಟಿಕಲ್ ಇಂದ ರೊಟೇಷನ್ ಮೋಷನ್ ಅಂತ ಬರುತ್ತೆ. ಈಗ ಲೀನಿಯರ್ ಮೋಷನ್ ಅಲ್ಲಿ ಹೇಳ್ತಿದೀವಿ, ಅವಾಗ ರೊಟೇಷನ್ ಮೋಷನ್ಸ್ ಅಲ್ಲಿ ಹೇಳ್ಬೇಕಾಗುತ್ತೆ. ಓಕೆ, ಇಷ್ಟಾಯ್ತು. ಇದು ಲಾ ಆಫ್ ಟ್ರಯಾಂಗಲ್ ಆಫ್ ಕಾನ್ವರ್ಸ್ ಆಫ್ ದ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ಅಂತ ಹೇಳ್ತೀವಿ. ಕಾನ್ವರ್ಸ್ ಲಾಸ್ ಕನ್ನಡದಲ್ಲಿ ಏನ ಉಪಪ್ರಮೇಯ ಅಂತ ಏನೋ ಹೇಳ್ತಾರೆ. ಸೇಮ್ ಅಲ್ಲೇನು ಹೇಳ್ತಾರೆ ಅದನ್ನೇ. ಇಫ್ ತ್ರೀ ಫೋರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆರ್ ಈಕ್ವಿಲಿಬ್ರಿಯಂ ದೆನ್ ದೇ ಕ್ಯಾನ್ ಬಿ ರೆಪ್ರೆಸೆಂಟ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ತ್ರೀ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಟೇಕನ್ ಇನ್ ಆರ್ಡರ್ ಡ್ರಾನ್ ದಿಸ್ ಸೈಡ್ಸ್ ಪ್ಯಾರಲಲ್ ಟು ದ ಲೈನ್ಸ್ ಆಫ್ ಆಕ್ಷನ್ ಆಫ್ ಫೋರ್ಸಸ್. ಹೌದು, ಈ ಪಿ ಮತ್ತೆ ಕ್ಯೂ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅದಕ್ಕೆ ಈಕ್ವಲೆಂಟ್ ಆಗಿ ಈ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಿಂಗೆ ಹೇಳ್ಕೊಂತಿದ್ದೀವಿ ಅಲ್ಲಿ ಹಿಂದಿನ ಇದ್ರ ಮೇಲಿಂದಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೌದಾ? ಇದನ್ನ ಕಾನ್ವರ್ಸ್ ನ ಇನ್ನೊಂದು ರೀತಿ ಹೆಂಗೆ ಹೇಳ್ಬೋದು ಅಂತ. ಓಕೆ, ಇನ್ನೊಂದು ರೀತಿ ಅಂತ ಹೆಂಗೆ ಹೇಳೋದು ಅಂತ. ಓಕೆ, ಏನ್ ಮಾಡೋದು? ಪಿಗೆ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡು. ಇಲ್ಲಿ ಮಾಡಿದ್ ನೋಡಿ, ಪಿಗೆ ಇದು ಪ್ಯಾರಲಲ್ ಆಗಿದೆ, ಎ ಬಿ ಪ್ಯಾರಲಲ್ ಆಗಿದೆಯಾ? ಹಾಗೆ ಕ್ಯೂಗೆ ಎ ಸಿ ಪ್ಯಾರಲಲ್ ಆಗಿದೆಯಾ? ನೋಡಿ, ಇದು ಇದು ಪ್ಯಾರಲಲ್ ಆಗಿದೆ, ಇದು ಇದು ಪ್ಯಾರಲಲ್ ಆಗಿದೆ. ಆರ್ಗೆ ಆರ್ ಪ್ಯಾರಲಲ್ ಆಗಿದೆಯಾ? ಇದಕ್ಕಿಂತ ಪ್ಯಾರಲಲ್ ಆಗಿದೆಯಾ? ಏನ್ ಮಾಡೋಣ? ಆರ್ಗೆ ಆರ್ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ನೋಡಿ, ಇದಕ್ಕಿಂತ ಪ್ಯಾರಲಲ್ ಆಯ್ತಾ? ಪಿಗೆ ಪಿ ಒಂದು ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ, ಪ್ಯಾರಲಲ್ ಲೈನ್ ಡ್ರಾ ಮಾಡೋಣ. ಅರ್ಥ ಆಯ್ತಾ? ಇರ್ತದೆ. ಕ್ಯೂಗೆ ಪ್ಯಾರಲಲ್ ಒಂದು ಲೈನ್ ಡ್ರಾ ಮಾಡೋಣ. ಹಾ ನೋಡಿ, ಇದು ಬಿ, ಇದು ಸಿ, ಇದು ಎ, ಇದು ಆರು, ಇದು ಪಿ, ಇದು ಕ್ಯೂ. ಇದೊಂದು ಟ್ರಯಾಂಗಲ್ ಬಂತ, ಎ ಬಿ ಸಿ ಇಸ್ ಎ ಟ್ರಯಾಂಗಲ್ ಬಂತ. ಹಿಂಗೂ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಅಂದರ್ಥ ಏನು? ಇವೆರಡರ ಫೋರ್ಸ್ಗೆ ಈ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಅಂದ್ರೆ ಇವೆರಡು ಸೈಡ್ಸ್ಗೆ ಈ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಇನ್ನೇ ಹ್ಯಾಂಗೆ ಫೋಟೋ ಫ್ರೇಮ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದು ಅವತ್ತು. ಒಂದು ಫೋಟೋ ಫ್ರೇಮ್ ಅನ್ನ ಹ್ಯಾಂಗ್ ಮಾಡಿದಾಗ, ಇದು ಟೆನ್ಷನ್ ಟಿ ಒನ್, ಇದು ಟೆನ್ಷನ್ ಟಿ ಟು, ಇಲ್ಲಿ ಫೋಟೋ ಫ್ರೇಮ್ ಇರುತ್ತೆ, ಇವೆರಡರ ಬಲಕ್ಕೆ ಈ ಬಲ, ಈ ಫೋರ್ಸ್ ಈಕ್ವಲ್ ಆಗಿರುತ್ತೆ ವೇಟ್ ಆಫ್ ದಿ ಫೋಟೋ ಫ್ರೇಮ್ ಅಂತ ಹೇಳಿ ನೆನಪಿದ್ಯಾ? ಅದಕ್ಕೆ ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸ್ ಅಂತ ಕರಿತೀವಿ. ಇದನ್ನೇ ಹೇಗೆ ಬರ್ತೀವಿ? ಪಿ ಕ್ಯೂ ಆರ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆರ್ ಈಕ್ವಿಲಿಬ್ರಿಯಂ ದೆನ್ ದ ಫಾರ್ಮ್ಸ್ ದ ದೆನ್ ಫ್ರಮ್ ದ ಕಾನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್ ದೇ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಸೈಡ್ಸ್ ಆಫ್ ಎ ಬಿ ಬಿ ಸಿ ಸಿ ಎ ರೆಸ್ಪೆಕ್ಟಿವ್ಲಿ ಆಫ್ ಎ ಟ್ರಯಾಂಗಲ್ ರೆಸ್ಪೆಕ್ಟಿವ್ಲಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ ದೇ ಕರಿನ್ ಆರ್ಡರ್ ಕನ್ಸ್ಟ್ರಕ್ಟೆಡ್ ಬೈ ಡ್ರಾಯಿಂಗ್ ಎ ಸೂಟೆಬಲ್ ಪ್ಯಾರಲಲ್ ಲೈನ್ಸ್ ಟು ದ ಲೈನ್ಸ್ ಆಫ್ ಆಕ್ಷನ್ ಆಫ್ ಫೋರ್ಸಸ್ ದ ಸೈಡ್ಸ್ ಆರ್ ಪ್ರಪೋರ್ಷನಲ್ ಟು ದ ಫೋರ್ಸಸ್ ಟು ವಿಚ್ ದೇ ಆರ್ ಪ್ಯಾರಲಲ್ ದೆನ್ ಹ್ಯಾವ್ ಟು ರೈಟ್. ನೋಡಿ, ಈಗ ಪಿಗೆ ಎ ಬಿ ಇದೆ,
ಪಿ ಗೆ ಎ ಬಿ ಇದೆ, ಕ್ಯೂಗೆ ಎ ಸಿ ಇದೆ, ಬಿ ಸಿ ಗೆ ಆರ್ ಇದೆ. ಹೌದಾ, ಬರೀ ಪಿ ಬೈ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಸಿ ಇಸ್ ಈಕ್ವಲ್ ಟು ಆರ್ ಬೈ ಬಿ ಸಿ. ಇದು ಹಿಂಗೆ ಬರ್ಕೊಂಡೇ ಆಗತ್ತೆ, ಏನು ಬರೆದ್ಬಿಡಪ್ಪ, ಇಷ್ಟೇ ಬರ್ಕೊಂಡು ಪಿ ಬೈ ಎ ಬಿ ಇಸ್ ಈಕ್ವಲ್ ಟು ಎರಡು ಸೇಮ್ ತಾನೆ. ಇದು ಹಿಂಗೆ ಬರ್ಕೊಂಡಾಗ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಇದೆ ಅಂತ ಅನ್ಕೊಂಡು ಓಕೆ, ಅವಾಗ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು ಎ ಬಿ ಆಗತ್ತಾ. ಗೊತ್ತಾನೆ, ಲೆಂಥ್ ಆಫ್ ದಿ ಸೈಡ್ಸ್ ದಟ್ ಎಕ್ಸ್ಪ್ರೆಸ್ ದಿ ದ ಮ್ಯಾಗ್ನಿಟ್ಯೂಡ್ ಆಫ್ ಪಿ ಫೋರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಪಿ ಬೈ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಬೈ ಎ ಸಿ ಇಸ್ ಈಕ್ವಲ್ ಟು ಆರ್ ಬೈ ಬಿ ಸಿ ಅಂತ ಬರ್ಬೋದು. ಇಟ್ಸ್ ಅ ಕನ್ವರ್ಸ್ ಲಾ ಆಫ್ ಟ್ರಯಾಂಗಲ್ ಆಫ್ ಫೋರ್ಸಸ್. ದ ನೆಕ್ಸ್ಟ್ ಒನ್ ಇಸ್ ಲ್ಯಾಮಿಸ್ ಥಿಯರಂ. ಈ ಲ್ಯಾಮಿಸ್ ಥಿಯರಂ ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಇದೇ ಕಾನ್ಸೆಪ್ಟ್ನ, ಇದೇ ಕಾನ್ಸೆಪ್ಟ್ನ ಪಿ ಕ್ಯೂ ಆರ್ ಅಂತ ಇದೇ ಕಾನ್ಸೆಪ್ಟ್ನ ಇನ್ನೊಂಥರ ಬಹಳ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾಯ್ತಾ, ಎಸ್ ಸೇಮ್. ಮತ್ತೆ ಅದೇ, ಈ ತ್ರೀ ಫೋರ್ಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಆರ್ ಇನ್ ಈಕ್ವಿಲಿಬ್ರಿಯಂ, ದೆನ್ ಈಚ್ ಫೋರ್ಸ್ ಈಸ್ ಪ್ರಪೋರ್ಷನಲ್ ಟು ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಅದರ್ ಟೂ ಫೋರ್ಸಸ್ ಅಂತ ಹೇಳ್ತಾರೆ. ಮೂರು ಫೋರ್ಸಸ್ಗಳು ಒಂದು ಪಾಯಿಂಟ್ ಅಲ್ಲಿ ಆಕ್ಟ್ ಆದಾಗ ಈ ಬಾಡಿ, ಇಲ್ಲಿರ್ತಕ್ಕಂಥ ಬಾಡಿ ಏನಾಗಿರುತ್ತೆ, ರೆಸ್ಟ್ ಅಲ್ಲಿರುತ್ತೆ ಅಥವಾ ಈಕ್ವಿಲಿಬ್ರಿಯಂ ಆಗಿರುತ್ತೆ. ಹಾಗಿದ್ರೆ ಲ್ಯಾಮಿಸ್ ಏನ್ ಹೇಳ್ತಾರೆ ಅಂದ್ರೆ, ಈಚ್ ಫೋರ್ಸ್, ಫಾರ್ ಎಕ್ಸಾಂಪಲ್ ಪಿ, ಪಿ ಇಸ್ ದ ಇಂಡಿವಿಜುವಲ್ ಫೋರ್ಸ್, ಈಚ್ ಫೋರ್ಸ್ ಪಿ, ದ ಇಂಡಿವಿಜುವಲ್ ಫೋರ್ಸ್ ದ ಈಚ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೈರೆಕ್ಟ್ಲಿ ಸೈನ್ ಆಫ್ ದ ಆಂಗಲ್ ಬಿಟ್ಟು ಅದರ್ ಟೂ ಫೋರ್ಸಸ್. ಅದರ್ ಟೂ ಫೋರ್ಸ್ ಅಂದ್ರೆ ಯಾವುದು, ಕ್ಯೂ ಮತ್ತೆ ಆರ್. ಕ್ಯೂ ಮತ್ತೆ ಆರ್ ಗೆ ಇರ್ತಕ್ಕಂಥ ಆಂಗಲ್ ಯಾವುದು, ಆಲ್ಫಾ. ಅಲ್ಲಿಗೆ ಬರಿಬೋದು ನಾವು ಇದನ್ನ ಸೈನ್ ಆಲ್ಫಾ ಅಂತ ಬರಿಬೋದ, ಸೈನ್ ಆಲ್ಫಾ ಅಂತ ಬರಿಬೋದ. ಸಿಮಿಲರ್ಲಿ ಕ್ಯೂ ಬಂದ್ರೆ ಕ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಬೀಟಾ ಅಂತ ಬರಿಬೋದ. ಸಿಮಿಲರ್ ಆರ್ ಬಂದ್ರೆ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಗಾಮಾ ಅಂತ ಬರಿಬೋದ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಏನಾಗುತ್ತೆ, ಪಿ ಇಸ್ ಈಕ್ವಲ್ ಟು ಒಂದ್ಯಾವ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಪ್ಪ, ಏನೋ ಒಂದು ಎಕ್ಸ್ ಅಂತ ಬರ್ಕೊಂಡ್ಬೇಕು, ನಿಮ್ಮ ಅನ್ಕೋರ್ಗೆ ಎಕ್ಸ್ ಅಂತ ಬರ್ಕೊಂಡು ಸೈನ್ ಆಲ್ಫಾ. ಹೌದಾ, ಇದನ್ನೇ ಬರಿಬೋದು, ಪಿ ಡಿವೈಡ್ ಬೈ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೋದ, ಎಕ್ಸ್ ಇಸ್ ಎ ಕಾನ್ಸ್ಟೆಂಟ್. ಹಾಗೆ ಕ್ಯೂಗೆ ಏನ್ ಬರಿಬೋದು, ಕ್ಯೂ ಡಿವೈಡ್ ಬೈ ಸೈನ್ ಬೀಟಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರಿಬೋದ. ಹಾಗೇನೆ ಆರ್ ಡಿವೈಡ್ ಬೈ ಸೈನ್ ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರಿಬೋದ, ಎಲ್ಲ ಕಾನ್ಸ್ಟೆಂಟ್ ಸೇಮ್ ಆಗಿದೆಯಾ. ಹಾಗೆ ಬರಿಬೋದು ಇದನ್ನ ನೋಡಿ, ಪಿ ಬೈ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಪಿ ಬೈ ಸೈನ್ ಆಲ್ಫಾ, ಒಂದ್ ನಿಮಿಷ, ಪಿ ಬೈ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಕ್ಯೂ ಬೈ ಸೈನ್ ಬೀಟಾ ಇಸ್ ಈಕ್ವಲ್ ಟು ಆರ್ ಬೈ ಸೈನ್ ಗಾಮಾ. ಅಂದ್ರೆ ಪಿ ಬೈ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಎಕ್ಸ್. ಹೌದಾ, ಬಿ ಕ್ಯೂ ಕ್ಯೂ ಡೈರೆಕ್ಟ್ಲಿ ಕ್ಯೂ ಡಿವೈಡ್ ಬೈ ಸೈನ್ ಬೀಟಾ ಇಸ್ ಈಕ್ವಲ್ ಟು ಆರ್ ಡಿವೈಡ್ ಬೈ ಸೈನ್ ಗಾಮಾ, ಎಲ್ಲವೂ ಕಾನ್ಸ್ಟೆಂಟ್, ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಮತ್ತು ಅಂದ್ರೆ ಪಿ ಡೈರೆಕ್ಟ್ಲಿ ಕೂಡ ಸೈನ್ ಆಲ್ಫಾ, ಕ್ಯೂ ಡಿವೈಡ್ ಸೈನ್ ಬೀಟಾ, ಆರ್ ಡಿವೈಡ್ ಬೈ ಸೈನ್ ಗಾಮಾ ಅಂತ ಹೇಳ್ತೀವಿ. ಅಂದ್ರೆ ಇವರು ಲ್ಯಾಮಿಸ್ ಹೇಳೋದು ಏನು ಅಂತಂದ್ರೆ, ಈ ಒಂದು ಫೋರ್ಸು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಅಂತಂದ್ರೆ, ದ ಈಚ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಅದರ್ ಟೂ ಫೋರ್ಸ್. ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಅಂದ್ರೆ ಇದೇ ಆಂಗಲ್, ಇವರ ಮಧ್ಯೆ ಇರ್ತಕ್ಕಂಥ ಆಂಗಲ್ ಸೈನ್ ಆಲ್ಫಾ ಅಂತ ಬಳಸ್ತೀವಿ. ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಅದರ್ ಟೂ ಫೋರ್ಸಸ್. ಹಾಗೆ ಆರ್ ಈಗ ಬಂದ್ರೆ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಆಲ್ಫಾ, ಪಿ ಅಂಡ್ ಕ್ಯೂ ದಟ್ ಇಸ್ ಗಾಮಾ. ಕ್ಯೂ ಬರೋದಾದ್ರೆ ಇವೆರಡು ಫೋರ್ಸ್ ಬೀಟಾ. ಅದಕ್ಕೆ ಹೇಳಿದ್ದು ಇಫ್ ತ್ರೀ ಫೋರ್ಸ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್, ಪಿ ಕ್ಯೂ ಆರ್ ಆಕ್ಟಿಂಗ್ ಎಟ್ ಎ ಪಾಯಿಂಟ್ ಅಂದ್ರೆ ಇದು ಈ ಪಾಯಿಂಟ್. ಆಯ್ತಾ, ದೆನ್ ಈಚ್ ಫೋರ್ಸ್ ಈಸ್ ಪ್ರಪೋರ್ಷನಲ್ ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಅದರ್ ಟು ಫೋರ್ಸಸ್ ಅಂತ ಹೇಳ್ತಾರೆ. ದಟ್ ಈಸ್ ಪಿ ಬೈ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಕ್ಯೂ ಬೈ ಸೈನ್ ಬೀಟಾ ಇಸ್ ಈಕ್ವಲ್ ಟು ಆರ್ ಬೈ ಸೈನ್ ಗಾಮಾ ಅಂತ ಹೇಳ್ತೀವಿ. ಇಸ್ ಈ ಮೂರೂ ಕಾನ್ಸೆಪ್ಟ್ ಮೇಲೆ, ಇದ್ರ ಮೇಲೆ ಫಸ್ಟ್, ಇದ್ರ ಮೇಲೆ ಲ್ಯಾಬಲ್ಲಿ, ಇದ್ರ ಮೇಲೆ ಇದ್ರ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ. ಈಕ್ವಿಲಿಬ್ರಿಯಂ ಪ್ಯಾರಲಲ್ ಫೋರ್ಸಸ್ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಆ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇವೆಲ್ಲವನ್ನು ನೀವು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತೀರಿ. ಎಸ್, ಇದು ಈಕ್ವಿಲಿಬ್ರಿಯಂಟ್ ಆಫ್ ಎ ಪಾರ್ಟಿಕಲ್ ಇನ್ ಲೀನಿಯರ್ ಮೋಷನ್. ಲೀನಿಯರ್ ಮೋಷನ್ ನೆನಪಿರಲಿ, ಈಕ್ವಿಲಿಬ್ರಿಯಂ ಆಫ್ ಪಾರ್ಟಿಕಲ್ ಇನ್ ಲೀನಿಯರ್ ಮೋಷನ್ ಅನ್ನೋದನ್ನ ಈ ಕಾನ್ಸೆಪ್ಟ್ ಅನ್ನ ಹೇಳ್ತೀವಿ. ಇದಾದ ಮೇಲೆ ಈ ಚಾಪ್ಟರ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಫ್ರಿಕ್ಷನ್ ಅಂತ ಕರಿತೀವಿ. ಏನು ಘರ್ಷಣೆ ಅಂತ ಕರಿತೀವಿ ಕನ್ನಡದಲ್ಲಿ, ಫ್ರಿಕ್ಷನ್. ಅರ್ಥಾಯ್ತಾ, ಘರ್ಷಣೆ ಅಂದ್ರೆ ಏನು, ಹೇಗೆ ಘರ್ಷಣೆ ಬರುತ್ತೆ, ಇದ್ರ ಕಾನ್ಸೆಪ್ಟ್ ಏನು, ಇದ್ರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಫ್ರಿಕ್ಷನ್ ಇರಬೇಕೋ ಬೇಡವೋ ಅನ್ನೋದನ್ನ
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.